ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ವೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಜೂನ್ ಮೂವತ್ತು ಜುಲೈ ಒಂದರ ಒಂದು ಕನ್ನಡ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಸ್ಮಾಲ್ ಅನೌನ್ಸ್ಮೆಂಟ್ ಏನಂದ್ರೆ ಜೂನ್ ಪಾರ್ಟ್ ಟು ಮ್ಯಾಗ್ಝಿನ್ ರೆಡಿ ಆಗಿದೆ ಅಂದ್ರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಪಾರ್ಟ್ ಟು ಮ್ಯಾಗ್ಜಿನ್ ರೆಡಿ ಆಗಿದೆ ಅದರದ ಒಂದು ಡೆಮೋನ ಇಲ್ಲಿ ತೋರಿಸ್ತಾ ಇದ್ದೀನಿ ದಿಸ್ ಇಸ್ ದ ಫ್ರಂಟ್ ಪೇಜ್ ಆಫ್ ಅವರ್ ಮ್ಯಾಗ್ಜಿನ್ ಇದರಲ್ಲಿ ನಾವು ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಎಲ್ಲಿಂದ ಕವರ್ ಮಾಡ್ತೀವಿ ಅಂದ್ರೆ ದ ಹಿಂದು ಜಿ ಕೆ ಟು ಡೆ ಪಿ ಐ ಬಿ ಇಂಡಿಯನ್ ಎಕ್ಸ್ಪ್ರೆಸ್ ವಿಜಾವಾಣಿ ವಿಜಯವಾಣಿ ಮತ್ತು ಕನ್ನಡಪ್ರಭ ಇವುಗಳನ್ನು ರೆಫರ್ ಮಾಡಿಬಿಟ್ಟು ತಿಂಗಳಲ್ಲಿ ಎರಡು ಬಾರಿ ತಮಗೆ ಕನ್ಸಾಲಿಡೇಟರ್ ಮೆಟೀರಿಯಲ್ ನ ಪ್ರೊವೈಡ್ ಮಾಡ್ತೀವಿ ಯಾವ ತರ ನಾವು ವಿಡಿಯೋಸ್ ಅಲ್ಲಿ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಅನ್ನ ಮೇಂಟೈನ್ ಮಾಡಿದ್ವಿ ಅದಕ್ಕಿಂತಲೂ ಚೆನ್ನಾಗಿ ಅದಕ್ಕಿಂತಲೂ ಅಚ್ಚುಕಟ್ಟಾಗಿ ಕಂಟೆಂಟ್ ಮತ್ತು ಕ್ವಾಲಿಟಿಗಳನ್ನು ಇದರಲ್ಲಿ ಮೇಂಟೈನ್ ಮಾಡಿದ್ವಿ ಇನ್ನು ಪ್ರತಿ ನ್ಯೂಸರ್ ಮೇಲೆ ಅಟ್ಲೀಸ್ಟ್ ನಿಮಗೆ ಎರಡು ಕ್ವಶನ್ ಪ್ರಾಕ್ಟೀಸ್ ಮಾಡ ಸಿಗುತ್ತೆ ಇವೆಲ್ಲ ಓದಾದ ಮೇಲೆ ನಿಮಗೆ ಒನ್ ಜೊತೆಗೆ ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಸಿಗುತ್ತೆ ಸುಮಾರು ನೂರ ಐವತ್ತರಿಂದ ಎರಡು ನೂರು ಎಮ್ ಸಿ ಕ್ಯೂಸ್ಗಳು ಇದರಲ್ಲಿ ತಮಗೆ ಸಿಗುತ್ತೆ ನೀವೆಲ್ಲರೂ ಏನು ಮಾಡಬಹುದು ಅಂದ್ರೆ ಪ್ರಾಕ್ಟೀಸು ಕೂಡ ಮಾಡಬಹುದು ಇನ್ನೊಂದು ವಿಶೇಷತೆ ಏನಂದ್ರೆ ನಿಮ್ಮ ಎಕ್ಸಾಮ್ ಹತ್ರ ಬಂದಾಗ ಬೇಗನೆ ನೋಡ್ಕೊಳ್ಳೋಕ್ಕೆ ಆನ್ಸರ್ಸ್ ಗಳಿಗೆ ಅಂಡರ್ಲೈನು ಕೂಡ ಮಾಡಲಾಗಿದೆ ಹಾಗಾದ್ರೆ ಯಾರಾದರೂ ನಮ್ಮ ಚಾನಲ್ ನಿ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಇವುಗಳನ್ನು ಯಾವ ತರ ಪಡೆದುಕೊಳ್ಳೋದು ತಮಗೆ ಮಾಹಿತಿ ಇಲ್ಲ ಅಂದ್ರೆ ನಾನು ಒಂದು ಬಾರಿ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಯಾವ ತರ ಪರ್ಚೇಸ್ ಮಾಡೋದು ಎಷ್ಟು ಅಂತ ನೋಡಿ ಫಿಫ್ಟೀನ್ ಡೇಸ್ಗೆ ನಿಮಗೆ ಟ್ವೆಂಟಿ ರುಪೀಸ್ ಕೊಡುತ್ತೆ ಆಗುತ್ತೆ ಒನ್ ಮಂತ್ಗೆ ಫೋರ್ಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಜಾನ್ ಟು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಸಂಪೂರ್ಣವಾಗಿ ಸಿಕ್ಸ್ ಮಂತ್ ನಿಮ್ಗೆ ಬೇಕಂದರೆ ಸಿಕ್ಸ್ ಮಂತ್ಗೆ ಎಷ್ಟಾಗುತ್ತೆ ಅಂದರೆ ಅದು ಟು ಫಾರ್ಟಿ ರುಪೀಸ್ ಆಗುತ್ತೆ ತದನಂತರದಲ್ಲಿ ನಿಮ್ಗೆ ಏನಾದರೂ ಒನ್ ಇಯರ್ದು ಬೇಕಂದ್ರೆ ಒನ್ ಇಯರ್ಗೆ ಫೋರ್ ಏಯ್ಟಿ ರುಪೀಸ್ ಆಗುತ್ತೆ ಡಿಸ್ಕೌಂಟ್ ಆಗಿ ನಿಮಗೆ ಫೋರ್ ಹಂಡ್ರೆಡಲ್ಲಿ ಸಿಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಜಾನ್ ಟು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ನಿಮ್ಗೆ ಬೇಕಂದರೆ ಸೆವೆನ್ ಟ್ವೆಂಟಿ ಆಗುತ್ತೆ ನಿಮಗೆ ಡಿಸ್ಕೌಂಟ್ ಆಗಿ ಸಿಕ್ಸ್ ಟ್ವೆಂಟಿಯಲ್ಲಿ ಸಿಗುತ್ತೆ ನೋಡಿ ಇದರಲ್ಲಿ ನೀವು ಏನಾದರೂ ಸಿಕ್ಸ್ ಮಂತ್ ತೊಗೊಂಡ್ರೆ ಸುಮಾರು ನಿಮಗೆ ಒಂದು ಸಾವಿರದಿಂದ ಒಂದು ಸಾವಿರದ ಎರಡು ನೂರು ಎಮ್ ಸಿ ಕ್ಯೂಸ್ಗಳು ಸಿಗುತ್ತೆ ಇನ್ನು ಒನ್ ಇಯರ್ ತಗೊಂಡ್ರೆ ನಿಮಗೆ ಇದರಲ್ಲಿ ಒಂದೂವರೆ ಸಾವಿರದಿಂದ ಎರಡು ಸಾವಿರವರೆಗೆ ಎಮ್ ಸಿ ಕ್ಯೂ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾನಿಂದ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ತೊಗೊಂಡ್ರೆ ನಿಮಗೆ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರವರೆಗೆ ನಿಮ್ಗೆ ಏನು ಸಿಗುತ್ತೆ ಅಂದರೆ ಎಮ್ ಸಿ ಕ್ಯೂಸನ್ನು ಸಿಗುತ್ತೆ ಆದರೆ ಯಾವ ಥರ ಪಡ್ಕೊಳ್ಳೋದು ಅಂದರೆ ಫೋನ್ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಪೇಟಿಎಮ್ ಆಗಿರ್ಬೋದು ಬಿಮೆ ಪೇ ಮುಖಾಂತರ ಈ ನಂಬರ್ ಗೆ ಪೇ ಮಾಡೋದನ್ನ ವಾಟ್ಸ್ಆಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸ್ತಾರೆ ನಮ್ಮ ನೋಟ್ಸ್ ಸಾಫ್ಟ್ ಫಾರ್ಮ್ಯಾಟ್ ಅಲ್ಲಿ ನಾವು ಕಳಿಸ್ತೀವಿ ಎಸ್ ನೆಕ್ಸ್ಟ್ ನೋಡ ನೋಡಿ ನೋಡಿ ನೆಕ್ಸ್ಟ್ ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಪಿ ಎಂ ಪ್ರಣಾಮ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಬಹಳ ಇಂಪಾರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಅರ್ಥ ಆಯ್ತಾ ನಿಮ್ಮ ಮುಂದೆ ಬರ್ತಕ್ಕಂಥ ಒಂದು ಕೆಇ ಎಕ್ಸಾಮಿನೇಷನ್ ಏನಿದೆ ಅರ್ಥ ಆಯ್ತಾ ಕೆಇ ಎಕ್ಸಾಮಿನೇಷನ್ ಗೆ ದಿಸ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದೆ ದಟ್ ಇಸ್ ಮೊದಲನೇ ಆಪ್ಷನ್ ಇದು ರಸಗೊಬ್ಬರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆಯಾಗಿದೆ ಹಾಗಾದ್ರೆ ಈ ಯೋಜನೆ ಬಗ್ಗೆ ನಾನು ಇವತ್ತೇ ಯಾಕೆ ಪ್ರಶ್ನೆಯನ್ನು ಕೇಳಿದಿನಂದ್ರೆ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ ಪಿ ಎಂ ಪ್ರಣಾಮ್ಗೆ ಅನುಮೋದನೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೋದರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ ನಿಮ್ಮ ಒಂದು ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಸುದ್ದಿಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನೀವು ಪ್ರಮುಖವಾಗಿ ಏನು ತಿಳ್ಕೊಬೇಕಂದ್ರೆ ಯೋಜನೆ ಯೋಜನೆಯ ಉದ್ದೇಶ ಮತ್ತು ಯೋಜನೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಮತ್ತು ಪ್ರಮುಖ ಅದರ ಒಂದು ಕಾಂಪೋನೆಂಟ್ಸ್ಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ ಸೊ ಇದ್ರ ಬಗ್ಗೆ ನಾವೇನು ಮಾಡೋಣ ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ರಾಸಾಯನಿಕ ಗೊಬ್ಬರಗಳ ಉಪಯೋಗವನ್ನು ಕಡಿಮೆ ಮಾಡಿ ಪರ್ಯಾಯ ರಸಗೊಬ್ಬರಗಳ ಬಳಕೆ ಹೆಚ್ಚಿಸುವ ನಿಟ್ಟಿನಲ್ಲಿ ರಾಜ್ಯಗಳನ್ನು ಉತ್ತೇಜಕ್ಕಾಗಿ ಪಿಎಂ ಪ್ರಣಾಮ್ ಮತ್ತು ಯೂರಿಯಾ ಗೋಲ್ಡ್ ಎಂಬ ಯೋಜನೆಗಳನ್ನ ಆರ್ಥಿಕ ಸಂಪುಟ ಸಮಿತಿ ಏನು ಮಾಡಿದೆ ಒಪ್ಪಿಗೆಯನ್ನು ನೀಡಿರ್ತಕ್ಕಂಥದ್ದು ಅರ್ಥ ಆಯ್ತಾ ಇತ್ತೀಚೆಗೆ ಏನ್ಮಾಡ್ತಾ ಇದ್ರಂದ್ರೆ ನಾವು ಒಂದು ಈ ಒಂದು ಧಾನ್ಯಗಳಾಗಿರ್ಬೋದು ಅಥವಾ ಈ ಒಂದು ಆಹಾರದ ಆಹಾರಗಳನ್ನ ಹೆಚ್ಚಿಗೆ ಬೆಳೆಯೋಕೋಸ್ಕರ ಮತ್ತು ಕಮರ್ಷಿಯಲ್ ಬೆಳೆಗಳಾಗಿರ್ಬೋದು ಆಮೇಲೆ ಇನ್ನು ಮಾಮೂಲಿ ಏನಂದ್ರೆ ನಾವು ಜೀವನಗೋಸ್ಕರ ಬೆಳೆದಿರ್ತಕ್ಕಂಥ ಅಕ್ಕಿ ಗೋಧಿ ಇವೆಲ್ಲ ಬೆಳೆಗಳು ಏನು ಮಾಡ್ತಾ ಇದಾವೆ ಅಂದ್ರೆ ಇತ್ತೀಚೆಗೆ ಏನಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಬಿಟ್ಟು ಏನ್ ಮಾಡ್ತಾ ಇದೀವಿ ಅಂದ್ರೆ ಅವುಗಳ ಫಲವತ್ತತೆಯನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಭೂಮಿದು ನೋಡಿ ಈ ಒಂದು ಫಲವತ್ತತೆ ನಾವು ಏನ್ ಮಾಡಿದ್ರೆ ರಾಸಾಯನಿಕವಾಗಿ ಬಳಸಿ ರಾಸಾಯನಿಕಗಳನ್ನ ಬಳಸಿ ಹೆಚ್ಚು ಮಾಡಿದಾಗ ಏನಾಗುತ್ತಂದ್ರೆ ಅಲ್ಲಿ ಒಂದು ದಿನ ಏನಾಗುತ್ತೆ ಅಲ್ಲಿ ಭೂಮಿ ಏನ್ ಮಾಡತ್ತಂದ್ರೆ ಕಂಟಿನ್ಯೂಸ್ ಆಗಿ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದ್ರಿಂದ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ ಮೊದಲು ಮತ್ತು ಈ ರಾಸಾಯನಿಕ ಗೊಬ್ಬರಗಳು ಬಳಸಿ ನಾವು ಆಹಾರವನ್ನು ಏನ್ ತಿಂತೀವಿ ಇದು ಕೂಡ ಒಂದು ಮನುಷ್ಯನಿಗೆ ಏನ್ ಮಾಡುತ್ತೆ ಅಂದ್ರೆ ಅಡ್ವಾರ್ಸ್ ಇಂಪ್ಯಾಕ್ಟ್ ಅನ್ನ ಆಗುತ್ತೆ ನೋಡಿ ಈ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡೋಗೋಸ್ಕರ ಪರ್ಯಾಯ ರಸಗೊಬ್ಬರಗಳನ್ನ ಒಂದು ಹೆಚ್ಚಿಸುವಗೋಸ್ಕರ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿತ್ತು ಯಾವುದಂದ್ರೆ ಪಿ ಎಂ ಪ್ರಣಾಮ್ ಅಂತಕ್ಕಂಥ ಯೋಜನೆ ನೋಡಿ ಆ ಪಿ ಎಂ ಪ್ರಣಾಮ್ ಅಂತಕ್ಕಂಥ ಯೋಜನೆಗೆ ಇತ್ತೀಚೆಗೆ ಆರ್ಥಿಕ ಸಂಪುಟ ಸಮಿತಿ ಏನ್ ಮಾಡಿದೆ ಒಪ್ಪಿಗೆ ನೀಡಿದೆ ಇನ್ನೊಂದೇನಂದ್ರೆ ಪ್ರತಿ ಕ್ವಿಂಟಲ್ ಕಬ್ಬಿಗೆ ನೀಡುವ ಒಂದು ಎಫ್ ಆರ್ ಪಿ ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನ ಹತ್ತು ರು ಹೆಚ್ಚಿಸುವುದಕ್ಕೆ ಸಮಿತಿ ಅನುಮೋದನೆಯನ್ನು ನೀಡಿದೆ ಅರ್ಥ ಆಯ್ತಾ ಪ್ರತಿ ಕ್ವಿಂಟಲ್ ಕಬ್ಬಿಗೆ ನೀಡುವ ಒಂದು ಎಫ್ ಆರ್ ಪಿ ಪ್ರೈಸ್ ಅಂತ ಹೇಳ್ತೀವಿ ಎಫ್ ಆರ್ ಪಿ ಪ್ರೈಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಹೇಳ್ತೀವಿ ಇದರ ಒಂದು ಪ್ರತಿ ಗೆ ಹತ್ತು ಕೆಜಿ ಹತ್ತರಷ್ಟು ರೂಪಾಯಿಯನ್ನು ಹೆಚ್ಚಿಸ್ ಮಾಡಬೇಕು ಸಾರಿ ಪ್ರತಿ ಕ್ವಿಂಟಲ್ಗೆ ಹತ್ತು ರೂಪಾಯಿ ಹೆಚ್ಚಿಗೆ ಮಾಡಬೇಕು ಅಂತ ಇದನ್ನು ಕೂಡ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸೊ ಇಲ್ಲಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಏನಂದ್ರೆ ವಾಟ್ ಈಸ್ ಆಕ್ಚುಲಿ ಡಿಫರೆನ್ಸ್ ಬಿಟ್ವೀನ್ ದ ಎಮ್ ಎಸ್ ಪಿ ಆ್ಯಂಡ್ ಎಫ್ ಆರ್ ಪಿ ಇವೆರಡು ಪ್ರೈಜ್ ಗಳಿಗೆ ಏನು ವ್ಯತ್ಯಾಸ ಈ ಎಮ್ ಎಸ್ ಪಿ ಮತ್ತು ಎಫ್ ಆರ್ ಪಿ ಪ್ರೈಝನ್ನು ಯಾರು ಘೋಷಣೆ ಮಾಡ್ತಾರ ಇನ್ನ ಪಿ ಎಂ ಪ್ರಣಾಮ್ ಯೋಜನೆ ಅಂದ್ರೇನು ಇವೆಲ್ಲ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ನಿಮಗೆ ಒಂದು ಕೆಇ ಗಳಲ್ಲಿ ಇತ್ತೀಚೆಗೆ ಏನು ನೋಟಿಫಿಕೇಶನ್ ಆಗಿದೆ ನಾಲ್ಕು ನಿಗಮಗಳಲ್ಲಿ ಅಲ್ಲಿ ನಿಮಗೆ ಗ್ರೂಪ್ ಸಿ ಎಕ್ಸಾಮಿನೇಷನ್ ಇದೆ ಬರ್ತೈತೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಪೋಸ್ಟ್ ಗಳಿದಾವೆ ಸೊ ಅಂತ ಎಕ್ಸಾಮಿನೇಷನ್ಗಳಿಗೆ ನಿಮ್ಗೆ ಏನಂದ್ರೆ ಸ್ವಲ್ಪ ಡೆಪ್ತ್ ಕೇಳೋ ಚಾನ್ಸಸ್ ಇರುತ್ತೆ ಸೊ ಆಂಡ್ರದಲ್ಲಿ ನಾವೇನ್ ಮಾಡೋಣ ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡಿ ಫಸ್ಟ್ ಏನಂದ್ರೆ ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಅಂದ್ರೆ ಏನು ನೋಡಿ ಫಸ್ಟ್ ಗೊತ್ತಿರಬೇಕು ಫೇರ್ ರೆಮ್ಯುರೇಟಿವ್ ಪ್ರೈಸ್ ಇಟ್ ಮೋಸ್ಟ್ಲಿ ಡೆಡಿಕೇಟೆಡ್ ಟು ದಿ ಕಬ್ಬು ಅರ್ಥಐತ್ ಶುಗರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೈಝು ಅರ್ಥ ಆಯ್ತಾ ಹಾಗಾದ್ರೆ ಎಮ್ ಎಸ್ ಪಿ ಅಂದ್ರೆ ಏನು ಎಂಎಸ್ಪಿ ಎಸ್ ಪಿ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ ಈ ಮಿನಿಮಮ್ ಸಪೋರ್ಟ್ ಪ್ರೈಝು ಕಬ್ಬಿಗೆ ಸಂಬಂಧಪಟ್ಟದ್ದಲ್ಲ ಕಬ್ಬನ್ನು ಹೊರತ ಪ್ರತಿ ಇತರ ಧಾನ್ಯಗಳು ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಮತ್ತು ಬೇಳೆ ಕಾಳುಗಳಾಗಿರ್ಬೋದು ಇವುಗಳಿಗೆ ಸಂಬಂಧಪಟ್ಟದ ಯಾವುದೇ ಎಮ್ ಎಸ್ ಪಿ ಅಂತ ಹೇಳ್ತೀವಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ ಶುಗರ್ ಗೆ ಸಂಬಂಧಪಟ್ಟಿದ್ದು ಫೇರ್ ರೆಮ್ಯುರೇಟಿವ್ ಪ್ರೈಸ್ ಅಂತ ಹೇಳ್ತೀವಿ ಹಾಗಾದ್ರೆ ಫೇರ್ ರೆಮ್ಯುರೇಟಿವ್ ಪ್ರೈಸ್ ಮತ್ತು ಎಮ್ ಎಸ್ ಪಿಯನ್ನು ಯಾವಾಗ ಘೋಷಣೆ ಮಾಡಲಾಗುತ್ತಂದ್ರೆ ಈ ಒಂದು ಶುಗರ್ ಬಿತ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ ಮತ್ತು ಇತರ ಧಾನ್ಯಗಳನ್ನು ಗೋಧಿ ಅಕ್ಕಿ ಜೋಳ ಇವೆಲ್ಲ ಏನಂದ್ರೆ ಬಿತ್ತನೆ ಮಾಡೋಕ್ಕಿಂತ ಮುಂಚಿತವಾಗಿ ಎಮ್ ಎಸ್ ಪಿ ಅಂದರೆ ಖಾರೀಪ ಬೆಳೆಗಿಂತ ಮುಂಚಿತವಾಗಿ ಎಮ್ ಎಸ್ ಪಿ ಮತ್ತು ಎಫ್ ಆರ್ ಪಿಗಳನ್ನು ಘೋಷಣೆ ಮಾಡಲಾಗುತ್ತೆ ಹಾಗಾದ್ರೆ ಇವೆರಡೂ ಪ್ರೈಸ್ ಗಳನ್ನ ಘೋಷಣೆ ಮಾಡೋರು ಯಾರು ಅಂತಕ್ಕಂಥದ್ದು ತಮ್ಮ ತಲೆ ಕಾಡ್ತಾ ಇದೆ ಇನ್ನೊಂದು ಫೇರ್ ರಿಮಿಡೇಟಿವ್ ಪ್ರೈಸ್ ಅಂದ್ರೆ ಏನು ಅಂತಕ್ಕಂಥದ್ದು ಕೂಡ ಕಾಡ್ತಾ ಇದೆ ಅದ್ರ ಬಗ್ಗೆ ನೋಡೋಣ ನೋಡಿ ರೈತರಿಂದ ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನು ಖರೀದಿಸುವ ಕನಿಷ್ಠ ದರವಾಗಿದೆ ಅರ್ಥ ಆಯ್ತಾ ಎಫ್ ಆರ್ ಪಿ ಪ್ರೈಸ್ ಅಂದ್ರ ರೈತರಿಂದ ಈಗ ಒಂದು ಕಾರ್ಖಾನೆಗಳೇನಿರ್ತಾವ ನೋಡ್ರಿ ಆ ಕಾರ್ಖಾನೆಗಳು ಈ ಡಿಸೈಡ್ ಮಾಡಿರ್ತಕ್ಕಂಥ ಪ್ರೈಸ್ ಕಡಿಮೆ ದರದಲ್ಲಿ ಅವರು ಖರೀದಿ ಮಾಡುವಂತಿಲ್ಲ ಇಟ್ ಈಸ್ ದ ಮಿನಿಮಮ್ ಪ್ರೈಸ್ ಆನ್ ವಿಚ್ ಈ ಫ್ಯಾಕ್ಟ್ರಿಗಳು ಏನು ಮಾಡ್ಕೋಬೇಕಂದ್ರೆ ರೈತರಿಂದ ಖರೀದಿ ಮಾಡಬೇಕು ಏನು ಖರೀದಿ ಮಾಡಬೇಕು ಕಬ್ಬನ್ನು ಕಬ್ಬಿಗೆ ಸಂಬಂಧಪಟ್ಟ ಯಾವ ಪ್ರೈಸ್ ಫೇರ್ಟಿವ್ ಪ್ರೈಸ್ ಅಂತ ನಾವು ಹೇಳ್ತೀವಿ ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ ಅರ್ಥ ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಕೃಷಿ ವೆಚ್ಚಗಳು ಮತ್ತು ಬೆಲೆಗಳು ಯಾಕಂದ್ರೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಶಿಫಾರಸುಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ನಿಗದಿಪಡಿಸುತ್ತದೆ ಅರ್ಥ ಆಯ್ತಾ ಅಂದ್ರೆ ಯಾವ್ದಂದ್ರೆ ಕೇಂದ್ರ ಸರ್ಕಾರದ ಒಂದು ಆರ್ಥಿಕ ವ್ಯವಹಾರಗಳ ಒಂದು ಕ್ಯಾಬಿನೆಟ್ ಸಮಿತಿ ಇರುತ್ತೆ ಈ ಸಮಿತಿ ಫೈನಲ್ ಡಿಸಿಷನ್ ತಗೊಳತ್ತೆ ಯಾವ ಒಂದು ಕಮಿಷನ್ ಆಧಾರದ ಮೇಲೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಅಂಡ್ ಕ್ರಾಯ್ಸ್ ಪ್ರೈಸಸ್ ಸಿಂಪಲ್ ಆಗಿ ಗೊತ್ತಿರಬೇಕು ಸಿ ಎ ಸಿ ಪಿ ಅಂತಕ್ಕಂಥದ್ದು ಒಂದು ಸಮಿತಿ ಇರುತ್ತೆ ಈ ಸಮಿತಿ ಏನ್ ಮಾಡುತ್ತೆ ಅಂದ್ರೆ ಶಿಫಾರಸು ಮಾಡುತ್ತೆ ಶಿಫಾರಸು ಮಾಡೋದನ್ನ ಇದಕ್ಕೆ ಒಂದು ಅನುಮತಿ ನೀಡದೆ ಅಂದ್ರೆ ಕೇಂದ್ರ ಸರ್ಕಾರದ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಏನ್ ಮಾಡುತ್ತೆ ಅನುಮೋದನೆಯನ್ನು ನೀಡುತ್ತೆ ಒಂದು ಬಾರಿ ಅನುಮೋದನೆ ನೀಡಿದ್ರೆ ಅವಾಗ ಏನಂದ್ರೆ ಎಫ್ ಆರ್ ಪಿ ಮತ್ತು ಎಂ ಎಸ್ ಪಿಗಳು ಘೋಷಣೆಯಾದಂತೆ ಯಾವ ಒಂದು ಕಮಿಷನ್ ಸಂಬಂಧಪಟ್ಟಿದೆ ತದನಂತರದಲ್ಲಿ ಯಾವ ಒಂದು ಕ್ಯಾಬಿ ಅಂದರೆ ಸಚಿವಾಲಯ ಸಂಬಂಧಪಟ್ಟಿದೆ ಅಥವಾ ಯಾವ ಒಂದು ವ್ಯವಹಾರ ಅಂದರೆ ಕ್ಯಾಬಿನೆಟ್ ಅಂದರೆ ಯಾವ ಒಂದು ಸಮಿತಿ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಆಯ್ತಾ ಎಕ್ಸಾಮ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಬಹುದು ನೋಡಿ ಪಿ ಎಂ ಪ್ರಣಾಮ್ ಯೋಜನೆ ಬಗ್ಗೆನೂ ಕೂಡ ನಾವು ಡಿಸ್ಕಶನ್ ಮಾಡೋಣ ಪಿ ಎಂ ಪ್ರಣಾಮ್ ಯೋಜನೆ ಬಗ್ಗೆ ನಾವು ಡಿಸ್ಕಶನ್ ಮಾಡೋಕ್ಕಿಂತ ಮುಂಚಿತವಾಗಿ ಇದರ ಒಂದು ವಿಸ್ತೃತ ರೂಪ ತಮಗೆ ಗೊತ್ತಿರಬೇಕಾಗತ್ತೆ ಏನಂದ್ರೆ ಪಿ ಎಮ್ ಪ್ರೋಗ್ರಾಮ್ ಫಾರ್ ರೀಸ್ಟೋರೇಷನ್ ಅವೇರ್ನೆಸ್ ನರಿಶ್ಮೆಂಟ್ ಅಂಡ್ ಅಮಿಲಿಟ್ರೇಷನ್ ಆಫ್ ಮದರ್ ಅರ್ಥ ಅರ್ಥಾಯ್ತಾ ಪಿ ಎಮ್ ಪ್ರಣಾಮ್ ಅಂತ ನಾವು ಹೇಳ್ತೀವಿ ಆಯ್ತಾ ಇವೆಲ್ಲ ಗೊತ್ತಿರಬೇಕಿದ್ರೆ ಎಕ್ಸ್ಪೆನ್ಷನ್ ಫಾರ್ಮು ಇನ್ನು ಇದನ್ನ ಈ ಯೋಜನೆಯನ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಒಂದು ಬಜೆಟ್ ನಲ್ಲಿ ಪ್ರಾರಂಭವನ್ನು ಮಾಡಲಾಯಿತು ಉದ್ದೇಶ ಏನಂದ್ರೆ ಪರ್ಯಾಯ ರಸಗೊಬ್ಬರಗಳನ್ನು ಅಳವಡಿಸಿಕೊಳ್ಳಲು ರಾಜ್ಯಗಳನ್ನು ಉತ್ತೇಜಿಸುವ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಲು ಬಳಕೆ ಕಡಿಮೆ ಮಾಡುವ ಒಂದು ಗುರಿಯನ್ನು ಹೊಂದಿದೆ ಅರ್ಥ ಆಯ್ತಾ ರಾಸಾಯನಿಕ ರಸಗೊಬ್ಬರಗಳನ್ನು ಕಡಿಮೆ ಮಾಡಿ ಇದಕ್ಕೆ ಪರ್ಯಾಯವಾಗಿ ಅದು ಸಾವಯವ ಗೊಬ್ಬರ ಆಗಿರ್ಬೋದು ಅಥವಾ ಜೈವಿಕ ಗೊಬ್ಬರಗಳಿಗೆ ಉತ್ತೇಜನ ನೀಡುವ ಉದ್ದೇಶವನ್ನು ಹೊಂದಿದೆ ಯಾವ ಯೋಜನೆ ಪಿ ಎಂ ಪ್ರಣಾಮ ಯೋಜನೆ ಅದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಬಜೆಟ್ ಅಲ್ಲಿ ಅದನ್ನು ಏನು ಮಾಡಲಾಗಿತ್ತು ಘೋಷಣೆ ಮಾಡಲಾಗಿತ್ತು ಇತ್ತೀಚೆಗೆ ಆರ್ಥಿಕ ವ್ಯವಹಾರಗಳ ಒಂದು ಕ್ಯಾಬಿನೆಟ್ ಸಮಿತಿ ಏನು ಮಾಡಿದೆ ಅನುಮೋದನೆಯನ್ನು ನೀಡಿರತಕ್ಕಂಥದ್ದು ನೋಡಿ ಜೈವಿಕ ರಸಗೊಬ್ಬರಗಳು ಮತ್ತು ಸಾವಯವ ರಸಗೊಬ್ಬರ ಬಳಕೆಯನ್ನು ಪ್ರಸ್ತಾಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಯಾವುದು ಪಿ ಎಂ ಪ್ರಣಾಮ್ ಯೋಜನೆ ಅಂತಕ್ಕಂಥ ಫ್ಯಾಕ್ಸ್ ತಮ್ಮ ತಲೆಯಲ್ಲಿ ಇರಬೇಕಾಗತ್ತೆ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಯಾವ ಉತ್ಪನ್ನಕ್ಕೆ ಜಿಯಾ ಟ್ಯಾಗ್ ನೀಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ನಾಲ್ಕನೇ ಆಪ್ಷನ್ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ ಆತೈತ ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಿರ್ತಾರ ಇದು ಯಾವಾಗಲೂ ಒಂದು ಎಕ್ಸಾಮ್ ದೃಷ್ಟಿಯಿಂದಾಗಿ ಹಾಟ್ ಟಾಪಿಕ್ ಯಾವ್ದ್ರೆ ಜಿ ಐ ಟ್ಯಾಗ್ ಅಂತಕ್ಕಂಥದ್ದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ನಾವು ಹೇಳ್ತೀವಿ ಅರ್ಧ ಆಯ್ತಾ ಈ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಬಗ್ಗೆ ಕರ್ನಾಟಕದ ಯಾವುದು ಮೊದಲು ಪಡೆದುಕೊಂಡಿದೆ ಭಾರತ ಯಾವುದು ಮೊದಲು ಪಡೆದುಕೊಂಡಿದೆ ಆಮೇಲೆ ಇತ್ತೀಚೆಗೆ ಪಡೆದುಕೊಂಡಿರ್ತಕ್ಕಂಥ ಕರ್ನಾಟಕದ ವಿ ಆಲ್ರೆಡಿ ಡಿಸ್ಕಶನ್ ಮಲ್ಟಿಪಲ್ ಟೈಮ್ಸ್ ಅರ್ಥ ಮಲ್ಟಿಪಲ್ ಟೈಮ್ಸನ್ನು ನಾವು ಡಿಸ್ಕಷನ್ ಮಾಡಿದೀವಿ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಪ್ರದೇಶದ ಯಾವ ಉತ್ಪನ್ನಗಳು ಪಡೆದುಕೊಂಡಿವೆ ಮತ್ತು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿಯನ್ನು ನಾವೇನು ಮಾಡೋಣ ಡಿಸ್ಕಷನನ್ನು ಮಾಡೋಣ ನೋಡಿ ಇತ್ತೀಚೆಗೆ ಉತ್ತರ ಪ್ರದೇಶದ ಏಳು ಕರಕುಶಲ ಉತ್ಪನ್ನಗಳಿಗೆ ಭೌಗೋಳಿಕ ಸೂಚಕ ದ್ಯಾಟ್ ಈಸ್ ಜಿ ಐ ಟ್ಯಾಗ್ ಅನ್ನು ನೀಡಲಾಗಿದೆ ದಿಸ್ ಈಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂದ್ರೆ ಇತ್ತೀಚೆಗೆ ಯಾವ ಉತ್ತರ ಪ್ರದೇಶ ಉತ್ತಮ ಉತ್ ಉತ್ಪನ್ನಕ್ಕೆ ನೀಡಲಾಗಿದೆ ಯಾವುದಕ್ಕೆ ನೀಡಲಾಗಿದೆ ನೀಡಲಾಗಿಲ್ಲ ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ಇದು ಹೆಲ್ಪ್ ಆಗುತ್ತೆ ನೋಡಿ ಏಳು ಉತ್ಪನ್ನಗಳು ಯಾವ್ದು ಅಂದ್ರೆ ಅಮ್ರೋಹ ಧೋಲಕ್ ಅಂತಕ್ಕಂಥದ್ದು ಇನ್ನು ಕಲ್ಪಿ ಕೈಯಿಂದ ಮಾಡಿದ ಒಂದು ಕಾಗದ ಅಂತಕ್ಕಂಥದ್ದು ಭಾಗವತ ಗೃಹೋಪಯೋಗಿ ವಸ್ತುಗಳು ಅರ್ಥ ಆಯ್ತಾ ಅಮ್ರೋಹ ಧೋಲಕ ಕಲ್ಪಿ ಕೈಯಿಂದ ಮಾಡಿದ ಕಾಗದ ಕಾಗದ ಇನ್ನು ಭಾಗವತ ಗೃಹೋಪಯೋಗಿ ವಸ್ತುಗಳು ತದನಂತರದಲ್ಲಿ ಬಾರಾಬಂಕಿ ಕೈಬಂಗ ಉತ್ಪನ್ನ ಅಂತಕ್ಕಂಥದ್ದು ಇನ್ನು ಮೊಹೊಬ ಗೌರವ್ ಪತ್ತಾರ ಹಸ್ತಿ ಸ್ಲಿಪ್ ಅಂತಕ್ಕಂಥದ್ದು ಮೈನಿಪುರಿ ತರ್ಕಾಶಿ ಅಂತಕ್ಕಂಥದ್ದು ಸಂಬಲ ಹಾರ್ನ್ ಕ್ರಾಫ್ಟ್ ಅಂತಕ್ಕಂಥದ್ದು ಅರ್ಥ ಆಯ್ತಾ ನೋಡಿ ನಿಮಗೆ ಎಕ್ಸಾಂಪಲ್ ಈ ಸ್ವಲ್ಪ ನಾನು ಏನು ಹೇಳ್ತಾ ಇದ್ದೀನಿ ಈ ಪದಗಳು ಹೊಸದಾಗಿ ಅನ ಅನಿಸ್ಬೋದು ನಿಮಗೆ ನನಗೂ ಕೂಡ ಹೊಸದಾಗಿ ಅನಿಸ್ತಾ ಇದೆ ಒಂದೆರಡು ಬಾರಿ ಏನು ಮಾಡಿ ಅಂದರೆ ರಿವೈಸ್ ಮಾಡಿ ನಿಮಗೇನಾಗುತ್ತೆ ಅದು ತಲೆಯಲ್ಲಿ ಉಳ್ಕೊಳ್ಳುತ್ತೆ ಈ ಏಳು ಹೊಸ ಉತ್ಪನ್ನಗಳು ಸೇರ್ಪಡೆಯೊಂದಿಗೆ ಯು ಪಿ ಐ ಯು ಪಿ ಐ ಒಂದು ಒಟ್ಟು ಜಿಯಾ ಪ್ರಾಣಕೃತ ಉತ್ಪನ್ನಗಳ ಸಂಖ್ಯೆ ಇವತ್ತೆರಡಕ್ಕೆ ಏರಿದೆ ಅರ್ಥ ಆಯ್ತಾ ಯು ಪಿ ಐ ಜಿ ಟ್ಯಾಗ್ ಪಡೆದುಕೊಂಡಿರ್ತಕ್ಕಂಥ ವಸ್ತುಗಳ ಸಂಖ್ಯೆ ಇವತ್ತೆರಡಕ್ಕೆ ಏರಿದೆ ಇತ್ತೀಚೆಗೆ ಏಳು ವಸ್ತುಗಳ ಉತ್ಪನ್ನಗಳಿಗೆ ಏನಾಗಿದೆ ಜಿ ಟ್ಯಾಗ್ ಅನ್ನು ನೀಡಲಾಗಿದೆ ಆ ಏಳು ಉತ್ಪನ್ನಗಳು ತಮ್ಮ ತಲೆಯಲ್ಲಿ ಇರಬೇಕು ಇನ್ನು ಜಿಯಾ ಟ್ಯಾಗ್ ಬಗ್ಗೆ ಮಾತಾಡ್ತಾ ಬಂದಾಗ ಇದ್ರ ವಿಸ್ತೃತ ರೂಪ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಹೇಳ್ತೀವಿ ಎಕ್ಸಾಮ್ ದೃಷ್ಟಿಯಿಂದಾಗಿ ಬಹಳ ಇಂಪಾರ್ಟೆಂಟ್ ಆಲ್ರೆಡಿ ನಿಮ್ಮ ಪಿ ಸಿ ಎಕ್ಸಾಮ್ ನಲ್ಲಿ ಜಿ ಐನ ವಿಸ್ತೃತ ರೂಪ ಏನು ಅಂತ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಎಕ್ಸಾಂಪಲ್ ಒಳಗೊಂದು ಹೆಂಗೆ ತರ ಕೇಳ್ತಾರ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಕೊಡದೆ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅಂತ ಕೊಟ್ಟಿರ್ತಾರ ಜಿಯೋಗ್ರಾಫಿಕಲ್ ಇಂಡಿಕೇಟೆಡ್ ಅಂತ ಕೊಡ್ತಾರ ಗೊತ್ತಿರಬೇಕು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಇಸ್ ದ ಲಾಂಗ್ ಫಾರ್ಮ್ ಆಫ್ ಜಿಐ ಟ್ಯಾಗ್ ಜಿಐ ಇದು ಇನ್ನು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಿಂದ ಹುಟ್ಟುವ ವಿಶೇಷ ಗುಣಲಕ್ಷಣಗಳನ್ನು ಹೊಂದಿರುವ ಸರಕುಗಳನ್ನು ಗುರುತಿಸಲು ಈ ಬಳಸುವ ಒಂದು ಸೂಚ ಸೂಚಕವಾಗಿದೆ ಅರ್ಥ ಆಯ್ತಾ ಇದು ಏನ್ ಇಂಡಿಕೇಟ್ ಮಾಡುತ್ತಂದ್ರೆ ಈ ಪರ್ಟಿಕ್ಯುಲರ್ ಆಗಿರತಕ್ಕಂಥ ಪ್ರಾಡಕ್ಟು ಈ ಪರ್ಟಿಕ್ಯುಲರ್ ಆಗಿರತಕ್ಕಂಥ ವಸ್ತು ಈ ಒಂದು ಜಿಯೋಗ್ರಾಫಿಕಲ್ ಏರಿಯಾದಿಂದ ಬಂದಿದೆ ಮತ್ತು ಇಂಥ ಕ್ವಾಲಿಟಿಯನ್ನು ಹೊಂದಿದೆ ಕ್ವಾಲಿಟಿ ಎಸೂರೆನ್ಸ್ ವಿತ್ ಏನು ಮಾಡುತ್ತೆ ಇದು ಹೇಳುತ್ತೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತಕ್ಕಂಥದ್ದು ಇದು ಬೌದ್ಧಿಕ ಆಸ್ತಿ ಹಕ್ಕುಗಳು ಟ್ರಿಪ್ಸ್ ವ್ಯಾಪಾರ ಸಂಬಂಧಿತ ಅಂಶಗಳ ಮೇಲಿನ ಡಬ್ಲ್ಯೂ ಟಿ ಒಪ್ಪಂದದ ಒಂದು ನಿಯಂತ್ರಿಸಲ್ಪಡುತ್ತವೆ ಅರ್ಥ ಈಗ ಏನಂದ್ರೆ ಡಬ್ಲ್ಯೂ ಟಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಒಂದು ವಿಶ್ವ ಒಂದು ಸಂಘಟನೆಯಾಗಿದ್ದು ವಿಶ್ವ ಒಂದು ವಿಶ್ವ ಒಂದು ವಿಶ್ವ ಆದಂತ ಅಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಈ ಆರ್ಗನೈಸೇಷನ್ ಅಡಿಯಲ್ಲಿ ಮಲ್ಟಿಪಲ್ ಏನ್ ಬರ್ತಾವ ಒಂದು ಇದು ಬರ್ತವೆ ಏನಂದ್ರೆ ಅಗ್ರಿಮೆಂಟ್ಸ್ ಗಳು ಬರ್ತಾವ ಈ ಟ್ರಿಪ್ಸ್ ಅಂತಕ್ಕಂಥ ಅಗ್ರಿಮೆಂಟ್ ಏನ್ ಮಾಡುತ್ತೆ ಈ ಜಿ ಆ ಟ್ಯಾಗ್ ಅನ್ನ ವರ್ಲ್ಡ್ ವೈಡ್ ರೆಗ್ಯುಲೇಟ್ ಮಾಡುತ್ತೆ ಈ ಟ್ಯಾಗು ಹತ್ತು ವರ್ಷಗಳ ಅವಧಿಗೆ ಮಾನ್ಯವಾಗಿರ್ತದೆ ನಂತರ ಅದನ್ನು ನವೀಕರಿಸಬಹುದು ಒಂದು ಬಾರಿ ಜಿ ಆರ್ ಟ್ಯಾಗ್ ಪಡೆದ್ಕೊತಂದ್ರೆ ಅದು ಹತ್ತು ವರ್ಷವರೆಗೆ ಮಾನ್ಯ ಇರುತ್ತೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರಂದ್ರೆ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲಿ ಯಾವ ಸಂಸ್ಥೆ ದೇಶದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಅ ಮೊದಲೇ ಆಪ್ಷನು ಐ ಐ ಟಿ ಬಾಂಬೆ ಇಸ್ ದ ರೈಟ್ ಆನ್ಸರ್ ಅದಕ್ಕೆ ಇದ್ರ ಮೇಲೆ ಪ್ರಶ್ನೆ ಯಾಕೆ ಆ ಕ್ವಾಕ್ವಾರಿಲಿ ಸೈಮೆಂಟ್ಸ್ ಯು ಎಸ್ ವರ್ಲ್ಡ್ ಯೂನಿವರ್ಸಿಟಿ ನಲ್ಲಿ ಟಾಪ್ ನೂರ ಐವತ್ತು ಸ್ಯಾಂಕ್ ಪಟ್ಟಿಯಲ್ಲಿ ನೂರ ನಲವತ್ತೊಂಬತ್ತನೇ ಸ್ಥಾನ ಪಡೆದರೊಂದಿಗೆ ಬಾಂಬೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐ ಐ ಟಿ ದೇಶದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಭಾಳ ಇಂಪಾರ್ಟೆಂಟ್ ನೋಡ್ರಿ ಕ್ವಕ್ವ ರೇಲಿ ಸೈಮಂಡ್ಸ್ ಅಂತಕ್ಕಂಥ ಒಂದು ರ್ಯಾಂಕಿಂಗು ಆ ಒಂದು ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲಿ ಒಂದು ಟಾಪ್ ನೂರ ಐವತ್ತರ ಸ್ಥಾನದಲ್ಲಿ ಭಾರತದ ಒಂದು ಐ ಐ ಟಿ ಸ್ಥಾನ ಪಡೆದುಕೊಂಡಿದೆ ಅದು ಯಾವುದು ಐ ಐ ಟಿ ಬಾಂಬೆಯನ್ನು ಮಾಡಿದೆ ಸ್ಥಾನವನ್ನು ಪಡೆದುಕೊಂಡಿದೆ ಸುರಡ ನೂರ ನಲವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಳ್ಳುವ ಮುಖಾಂತರ ವಿಶ್ವದಾದ್ಯಂತ ನೂರ ನಲ್ವತ್ತೊಂಬತ್ತನೇ ಸ್ಥಾನ ಮತ್ತು ದೇಶದ ಅತ್ಯುತ್ತಮ ಒಂದು ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಯಾವುದು ಐ ಐ ಟಿ ಬಾಂಬೆ ಯಾವ ಒಂದು ಇದ್ರ ರ್ಯಾಂಕಿಂಗ್ ಪ್ರಕಾರ ಅಂದ್ರೆ ಕಕ್ವರಿ ಸೈಮೆಂಟ್ಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಪ್ರಕಾರ ದೆಹಲಿ ಐ ಐ ನೂರ ತೊಂಬತ್ತೇಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಬಾಂಬೆ ಐಟಿ ಕಳೆದ ವರ್ಷ ನೂರ ಎಪ್ಪತ್ತೆರಡನೇ ಸ್ಥಾನ ಇತ್ತು ಬಟ್ ಈ ಬಾರಿ ನೂರ ನಲವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಳ್ಳುವ ಮುಖಾಂತರ ಭಾರತದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಬೆಂಗಳೂರು ಐ ಐ ಎಸ್ ಸಿ ನೂರ ಐವತ್ತೈದನೇ ಸ್ಥಾನದಿಂದಾಗಿ ಎರಡು ನೂರ ಐವತ್ತೈದನೇ ಸ್ಥಾನಕ್ಕೆ ಇಳಿದಿದೆ ಅಂದರೆ ಏನಾಗಿದೆ ಅಂದರೆ ಸ್ವಲ್ಪ ಪ್ರದರ್ಶನ ಕಡಿಮೆ ತೋರಿಸಿದೆ ಅಂತ ಅರ್ಥ ಮೊದಲ ಹತ್ತು ಸ್ಥಾನಗಳಲ್ಲಿ ಒಂಬತ್ತು ಸ್ಥಾನಗಳನ್ನು ಯು ಎಸ್ ಮತ್ತು ಯುರೋಪಿನ ವಿಶ್ವವಿದ್ಯಾಲಯಗಳು ಪಡೆದುಕೊಂಡಿವೆ ಯುರೋಪ್ ಮತ್ತು ಯು ಎಸ್ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ ಟಾಪ್ ಹತ್ತರೊಳಗೆ ಪ್ರದೇಶಿದ್ದು ಮೊದಲ ಏಷ್ಯನ್ ವಿಶ್ವವಿದ್ಯಾಲಯ ಆಗಿದೆ ಇದನ್ನು ಕೂಡ ಗೊತ್ತಿರಬೇಕು ವಕ್ವರಿಯಲ್ ಸೈಮೆಂಟ್ಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಪ್ರಕಾರ ನೂರ ನಲವತ್ತೊಂಬತ್ತನೇ ಸ್ಥಾನ ಬಾಂಬೆ ಇದರ ಮುಖಾಂತರ ದೇಶದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ತದನಂತರದಲ್ಲಿ ಯಾವುದಾದ್ರೆ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ ಟಾಪ್ ಹತ್ತರೊಳಗೆ ಪಡೆದುಕೊಂಡಿದ್ದು ಇದು ಏಷ್ಯಾದ ಮೊದಲ ವಿಶ್ವವಿದ್ಯಾಲಯ ಅಂದ್ರೆ ಹತ್ತರೊಳಗೆ ಸ್ಥಾನವನ್ನ ಪಡೆದುಕೊಂಡಿದ್ದು ಈ ಫ್ಯಾಕ್ಟ್ ಗೊತ್ತಿರಬೇಕು ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಯಾವ ಧಾನ್ಯಗಳಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ದಟ್ ಇಸ್ ನಾಲ್ಕನೇ ಆಪ್ಷನ್ ಗೋಧಿ ಮತ್ತು ಅಕ್ಕಿಗೆ ಸಂಬಂಧ ಪಟ್ಟಿರತಕ್ಕಂಥದ್ದು ನೋಡಿ ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಎಲ್ಲರ ತಲೆಯಲ್ಲಿದೆ ಮತ್ತು ಎಲ್ಲರ ಕರ್ನಾಟಕದಲ್ಲಿ ಇದು ಸುದ್ದಿಯಲ್ಲಿದೆ ಕರ್ನಾಟಕದಿಂದಾಗಿ ಇದು ಇಡೀ ದೇಶದಲ್ಲೇ ಈ ಟಾಪಿಕ್ ಸುದ್ದಿಯಲ್ಲಿದೆ ಇಲ್ಲಿದೆ ಅರ್ಥ ಆಯ್ತಾ ಹಾಗಾದ್ರೆ ಏನದು ಸುದ್ದಿಯಲ್ಲಿದೆ ಅಂತಕ್ಕಂಥದ್ದು ಇತ್ತೀಚೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಗೋರ್ಮೆಂಟ್ ಅದು ಇಲೆಕ್ಷನ್ ಫೈಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇಲೆಕ್ಷನ್ ಅನ್ನ ಗೆದ್ದು ಬಂದ್ರೆ ಐದು ಗ್ಯಾರಂಟಿಗಳನ್ನ ನೀಡ್ತಿನಂತ ಅಶೂರೆನ್ಸ್ ಅನ್ನ ಕೊಟ್ಟಿತ್ತು ಸೊಟ್ ಆ ಅಶೂರೆನ್ಸ್ ಅಲ್ಲಿ ಒಂದು ಯಾವುದಂದ್ರೆ ಅನ್ನ ಭಾಗ್ಯ ಅಂತಕ್ಕಂಥದ್ದು ಅರ್ಥ ಆಯ್ತಾ ಅನ್ನ ಭಾಗ್ಯ ಇದೊಂದು ಅಶೂರೆನ್ಸ್ ಕೊಟ್ಟಿತ್ತು ಸೊ ಈ ಅದೇ ಒಂದು ಅಶೂರೆನ್ಸ್ ಮುಖಾಂತರ ಅಂದ್ರೆ ಹತ್ತು ಕೆ ಜಿ ಅಕ್ಕಿಗಳನ್ನ ಒಂದು ಬಿ ಪಿ ಎಲ್ ಕಾರ್ಡ್ ಹೊಂದವರಿಗೆ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದವರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಅಶೂರೆನ್ಸ್ ಕೊಟ್ಟಿತ್ತು ಸೊ ಆರ್ಡರ್ದಲ್ಲಿ ಈಗ ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ ನಮಗೆ ಅನುಮೋದನೆಯನ್ನು ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ ನಮಗೆ ಅಕ್ಕಿಯನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಬ್ಲೇಮ್ಸ್ ಮಾಡಿಬಿಟ್ಟು ಅನ್ನೋ ಒಂದು ಸುದ್ದಿ ಇದ್ದು ಏನು ಮಾಡಿದ್ದಾರೆ ಅಂದ್ರೆ ಇತ್ತೀಚೆಗೆ ಆ ಒಂದು ಐದು ಕೆಜಿ ಅಂದ್ರೆ ಮೊದಲು ಐದು ಕೆಜಿ ಕೊಡ್ತಿದ್ರೆ ಫಸ್ಟ್ ಪ್ಲಸ್ ಇವರು ಎಕ್ಸ್ಟ್ರಾ ಐದು ಕೆಜಿ ಈ ಐದು ಕೆಜಿ ಬದಲಿಗೆ ಏನು ಮಾಡ್ತಾರೆ ಅಂದ್ರೆ ಅದು ಹಣವನ್ನು ಅಂತ ಘೋಷಣೆಯನ್ನ ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುದು ಏನಂದ್ರೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದಿಂದ ಅಥವಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಯಾಕೆ ಈ ಅಕ್ಕಿಯನ್ನು ಸಿಗ್ತಾ ಇಲ್ಲ ಇವುಗಳಲ್ಲಿ ಏನೇನು ಪ್ರಾವಿಷನ್ ಇದೆ ಯಾವ ಥರದ ಪಡೆದುಕೊಳ್ಬಹುದು ಪ್ರೊಸೀಜರು ಯಾಕೆ ಕೇಂದ್ರ ಸರ್ಕಾರ ಈ ತರ ಒಂದು ಸ್ಟೆಪ್ಸ್ ಅನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಫ್ಯಾಕ್ಟ್ಸ್ಗಳು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಾಲೆಜಬಲ್ ಪ್ರಾಸ್ಪೆಕ್ಟಿವ್ ಆಗಿ ಕೂಡ ನ್ಯೂಸ್ ಅಲ್ಲಿ ಕಾಂಟೆಕ್ಸ್ ಇರೋದ್ರಿಂದ ಕೂಡ ನಮಗೆ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಂಡ್ರದಲ್ಲಿ ಡಿಸ್ಕಶನ್ ಮಾಡೋಣ ಅದನ್ನ ಡಿಸ್ಕಶನ್ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಒಂದು ಸ್ವಲ್ಪ ಇಲ್ಲಿ ನಾಲೇಜ್ ಅನ್ನ ಕೊಡ್ತೀನಿ ನೋಡಿ ಇಲ್ಲಿ ರೈತ ಅಂತ ಅನ್ಕೋಣ ಇಬ್ರು ರೈತರು ಇದಾರೆ ಈ ರೈತರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಜಮೀನ್ದಲ್ಲಿ ಯಾವ್ದೋ ಒಂದು ಬೆಳಿತಾರೆ ಅಂದ್ರೆ ಅಕ್ಕಿನ ಆಗಿರ್ಬೋದು ಅಥವಾ ಗೋಧಿ ಇವರಿಬ್ರು ಅಕ್ಕಿ ಗೋಧಿಯನ್ನು ಬೆಳಿತಾರ ಇವ್ರಿಬ್ರು ಫೈನಲ್ ಆಗಿ ಏನ್ ಅಂದ್ರೆ ಈ ಅಕ್ಕಿ ಗೋಧಿಗಳನ್ನು ತಗೊಂಡೋಗ್ಬಿಟ್ಟು ಎ ಪಿ ಸಿ ಅಲ್ಲಿ ಮಾರಾಟ ಮಾಡ್ತಾರೆ ಸೊ ದಟ್ ಈ ಒಂದು ಎ ಪಿ ಸಿ ಅಲ್ಲಿ ಮಾರಾಟ ಮಾಡಿದ್ರೆ ಈ ಎ ಪಿ ಸಿ ಗಳು ಏನ್ ಮಾಡ್ತಾರ ಅಂದ್ರೆ ಫೈನಲ್ ಆಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅರ್ಥೈತ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗ ಏನ್ ಮಾಡ್ತಾರ ಮಾರಾಟ ಮಾಡ್ತಾರೆ ಅದರ ಅರ್ಥ ಏನಾಯಿತು ಫೈನಲ್ ಆಗಿ ರೈತರು ಮಾರಾಟ ಮಾಡಿರ್ತಕ್ಕಂಥ ಈ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಎನಿಥಿಂಗ್ ಅವೆಲ್ಲ ಎಲ್ಲಿ ಹೋಗುತ್ತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಹೋಗುತ್ತೆ ತರ್ಡ್ ಫುಡ್ ಕಾರ್ಪೊರೇಷನ್ ಇಂಡಿಯಾ ಅಂತಕ್ಕಂಥದ್ದು ಇದು ಒಂದು ಸೆಂಟ್ರಲ್ ಏಜೆನ್ಸಿ ಆಗಿದೆ ಅಥವಾ ಸೆಂಟ್ರಲ್ ಒಂದು ಸಂಸ್ಥೆಯಾಗಿದೆ ಕೇಂದ್ರ ಸಂಸ್ಥೆಯಾಗಿದೆ ಈ ಒಂದು ಕೇಂದ್ರ ಸಂಸ್ಥೆ ಏನು ಮಾಡ್ಬೋದು ಅಂದರೆ ಈ ತಗೊಂಡುಕೊಂಡಿರ್ತಕ್ಕಂಥ ಆಹಾರವನ್ನು ಮತ್ತೆ ಏನು ಮಾಡ್ಬೋದು ರಿಟೇಲರ್ಗೆ ಇದು ಹೋಲ್ಸೇಲಲ್ಲಿ ತೊಗೊಂಡಿರತಕ್ಕಂಥದ್ದು ಹೋಲ್ಸೇಲ್ ರೂಪದಲ್ಲಿ ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತಗೊಳ್ಳುತ್ತೆ ಎ ಪಿ ಎಮ್ ಸಿಗಳಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ಇದನ್ನ ಏನು ಮಾಡುತ್ತೆ ರಿಟೇಲರ್ ಗೆ ಮಾರಾಟ ಮಾಡುತ್ತೆ ರಿಟೇಲರ್ಗೆ ಮಾರಾಟ ಮಾಡುತ್ತೆ ಅಥವಾ ಏನಂದರೆ ಅಂತ ಒಂದು ಕೋವಿಡ್ ಸಮಯದಂಥ ಸಮಯಗಳು ಅಥವಾ ಯುದ್ಧ ಯುದ್ಧ ಒಂದು ಭಾರತ ದೇಶದ ಯುದ್ಧ ಬೇರೆ ದೇಶದಂತೆ ಯುದ್ಧ ಆಗ್ಬೋದು ಇಂತಹ ಸ್ಥಿತಿ ಬರುತ್ತೆ ಅಂತ ಕೆಲವೊಂದು ಏನು ಮಾಡೋದಂದ್ರೆ ಕೆಲವೊಂದಿಷ್ಟು ಆಹಾರ ಧಾನ್ಯವನ್ನ ಅದು ತನ್ನ ಹತ್ರ ಇಟ್ಕೊಳ್ಳುತ್ತೆ ಅದಕ್ಕೆ ನಾವೇನು ಕರಿತೀವಿ ಬಫರ್ ಸ್ಟಾಕ್ ಅಂತ ಕರಿತೀವಿ ಅರ್ಥ ಆಯ್ತಾ ಒಂದು ಆಪ್ಷನ್ ತನ್ನ ಹತ್ರ ಇಟ್ಕೊಳ್ಳೋದು ಇನ್ನೊಂದು ಆಪ್ಷನ್ ರಿಟೇಲರ್ಸ್ಗೆ ಮಾರೋದು ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟಿಗೆ ಇದು ಅಯ್ಯೋ ಈ ಒಂದು ಎ ಪಿ ಎಮ್ ಸಿಗೆ ನಾನು ಎ ಪಿ ಎಮ್ ಸಿ ಉದಾಹರಣೆ ತಗೊಂಡಿದ್ದೆ ಎ ಪಿ ಎಂ ತೆಗೆದುಕೊಳ್ಳುವಾಗ ಐವತ್ತು ಪರ್ ಕೆ ಜಿ ಗೋಧಿಯನ್ನು ಐವತ್ತೈದು ಕೆ ಜಿ ಕೆ ಜಿಗೆ ಐವತ್ತೈದು ಕೆ ಜಿ ಅಂದರೆ ಒಂದು ಕೆ ಜಿಗೆ ಐವತ್ತೈದು ರೂಪಾಯಿ ಕೊಟ್ಟಿದೆ ಅಂತ ಅನ್ಕೋಣ ಅಥವಾ ಒಂದು ಕೆ ಜಿಗೆ ಐವತ್ತೈದು ಈ ರಿಟೇಲರ್ಗೆ ಮಾರುವಾಗ ಅದೇನಂತಂದರೆ ನೂರು ಕೆ ಜಿಯೂ ಆಗ್ಬೋದು ಅಥವಾ ಎರಡು ನೂರು ಕೆ ಜಿನೂ ಆಗ್ಬೋದು ನಾನೇನು ತೊಗೊಂಡ್ರೆ ನೂರು ಕೆ ಜಿ ಆಗುತ್ತೆ ಅಂತ ತೊಗೊಂಡೇನೆ ಇದು ಒಂದು ಖರೀದಿ ಮಾಡುವಾಗ ಐವತ್ತೈದು ರೂಪಾಯಿಯನ್ನ ಖರ್ಚು ಮಾಡಿತ್ತು ಒಂದು ಕೆ ಜಿಗೆ ಇನ್ನು ರಿಟೇಲರ್ಸ್ಗೆ ಕನ್ಸೂಮರ್ಸ್ಗೆ ಮಾರಾಟ ಮಾಡುವಾಗ ಎಷ್ಟಾಗ್ತಾ ಇದೆ ನೂರು ರೂಪಾಯಿ ಒಂದು ಕೆ ಜಿಗೆ ಮಾರಾಟ ಮಾಡ್ತಾ ಇದೆ ಅಂದ್ರೆ ಏನಾಗುತ್ತೆ ಅಂದ್ರೆ ಕನ್ಸೂಮರ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ ಈ ಒಂದು ಕನ್ಸೂಮರ್ಸ್ಗೆ ಇಂಪ್ಯಾಕ್ಟ್ ಆದಾಗ ಕಾರಣ ಏನಂದ್ರೆ ಎ ಪಿ ಎಮ್ ಸಿಗಳು ಕಡಿಮೆ ಸಪ್ಲೈ ಮಾಡಿರ್ಬೋದು ಒಂದು ಕಾರಣ ಇನ್ನೊಂದು ಕಾರಣ ಅಂದರೆ ಕೆಲವೊಂದು ಸಂಸ್ಥೆಗಳು ಈ ಅಕ್ಕಿ ಧಾನ್ಯಗಳನ್ನು ತಮ್ಮ ಹತ್ರ ಸ್ಟೋರ್ ಮಾಡಿಕೊಂಡು ಸಮಯ ಪ್ರೈಸ್ ಹೆಚ್ಚಾದಾಗ ಇನ್ಕ್ರೀಸ್ ಮಾಡೋ ಥರ ಮಾಡಿರ್ಬೋದು ಎರಡು ಕಾರಣ ಆಗಿರ್ಬೋದು ಏನಾಗುತ್ತೆ ಅಂದ್ರೆ ಒಟ್ಟಾರೆಯಾಗಿ ಪ್ರೈಸ್ ಹಾಕಾಯಿತು ಸೊ ದಟ್ ಈ ಪ್ರೈಸ್ ರಿಡಕ್ಷನ್ ಮಾಡೋಕೋಸ್ಕರ ಕನ್ಸೂಮರ್ಸ್ಗಳಿಗೆ ಇದು ಇನ್ಫ್ಲೇಷನ್ ಕಡಿಮೆ ಮಾಡೋಕೋಸ್ಕರ ಕೇಂದ್ರ ಸರ್ಕಾರ ಇತ್ತೀಚೆಗೆ ಏನು ಮಾಡಿದೆ ಅಂದ್ರೆ ಮುಕ್ತ ಮಾರುಕಟ್ಟೆ ಯೋಜನೆ ಅಂತಕ್ಕಂಥ ಜಾರಿ ತಂದಿದೆ ಈ ಮುಕ್ತ ಮಾರುಕಟ್ಟೆ ಯೋಜನೆ ಅಂದ್ರೆ ಏನಂದ್ರೆ ಏನೇ ಒಂದು ಎಫ್ ಸಿ ಐ ತನ್ನ ಹತ್ರ ಒಂದು ಬಫರ್ ಇಟ್ಕೊಂಡಿರುತ್ತೆ ಕೆಲವೊಂದಿಷ್ಟು ಆಹಾರ ಧಾನ್ಯಗಳು ತನ್ನ ಹತ್ರ ಸೆಕ್ಯೂರಿಟಿ ಆಗಿ ಇಟ್ಕೊಂಡಿರುತ್ತೆ ಕೇಂದ್ರ ಸರ್ಕಾರದ ಆದೇಶದ ಮೂರಿಗೆ ಅದು ಹರಾಜಿನ ಮುಖಾಂತರ ಏನ್ ಮಾಡುತ್ತೆ ಮಾರಾಟ ಮಾಡುತ್ತೆ ಯಾವುದು ಎಫ್ ಸಿ ಐ ಮಾರಾಟ ಮಾಡುತ್ತೆ ನೋಡಿ ಈ ಹರಾಜಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ಭಾಗವಹಿಸುವಂತಿಲ್ಲ ಈ ಹರಾಜನ ಏನ್ ಮಾಡುತ್ತೆ ಅಂದ್ರೆ ಖಾಸಗಿ ವ್ಯಕ್ತಿಗಳು ಭಾಗವಹಿಸ್ತಾರ ಖಾಸಗಿ ವ್ಯಕ್ತಿಗಳು ಭಾಗವಹಿಸ್ಬಿಟ್ಟು ಎಫ್ ಸಿ ಇಂದ ಈ ಒಂದು ಆಹಾರವನ್ನ ಖರೀದಿ ಮಾಡ್ತಾರ ಆಹಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಈ ಒಂದು ಗೋಧಿ ಅಕ್ಕಿ ಪ್ರಮಾಣ ಬರುತ್ತೆ ಅದರಿಂದ ಪ್ರೈಸ್ ಕೂಡ ಡಿಕ್ರೀಸು ಆಗುತ್ತೆ ಇದು ಪ್ರೊಸೀಜರ್ ಮುಕ್ತ ಮಾರುಕಟ್ಟೆ ಯೋಜನೆ ಅಂತಕ್ಕಂಥದ್ದು ಏನಂದ್ರೆ ಅರ್ಥ ಈಗ ಅದ್ರ ಬಗ್ಗೆ ನಾವು ಸಹವಿಸ್ತಾರೆ ನೋಡೋಣ ನೋಡಿ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಅಂದ್ರೆ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂತ ಹೇಳ್ತೀವಿ ಸಾರಿ ಓಪನ್ ಮಾರ್ಕೆಟ್ ಸ್ಕೇಲ್ ಸ್ಕೀಮ್ ಸಾರಿ ಸೇಲ್ ಸ್ಕೀಮ್ ಅಂತ ಹೇಳ್ತೀವಿ ಓ ಎಂ ಎಸ್ ಎಸ್ ಅಂತ ಹೇಳ್ತೀವಿ ಆಹಾರ ಧಾನ್ಯಗಳ ಪೂರೈಕೆಯನ್ನು ಹೆಚ್ಚಿಸಲು ಎಫ್ ಸಿ ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ ಕಾಲ ಕಾಲಕ್ಕೆ ಮುಕ್ತ ಮಾರುಕಟ್ಟೆಯಲ್ಲಿ ಈ ಹರಾಜಿನ ಮೂಲಕ ಪೂರ್ವ ನಿರ್ಧರಿತ ಬೆಲೆಯಲ್ಲಿ ಗೋಧಿ ಮತ್ತು ಅಕ್ಕಿ ಹೆಚ್ಚುವರಿ ದಾಸ್ತಾನುಗಳನ್ನು ಮಾರಾಟ ಮಾಡುತ್ತೆ ಸಿಂಪಲ್ ಆಗಿ ನಾನು ಹೇಳಿದೆ ಎಫ್ ಸಿ ಏನು ಮಾಡುತ್ತೆ ಅಂದ್ರೆ ಅದು ಒಂದು ಕಾಲ ಕಾಲಕ್ಕೆ ಅರ್ಥ ಕಾಲ ಕಾಲಕ್ಕೆ ಪ್ರೀ ಡಿಟರ್ಮೈನ್ಡ್ ಪ್ರೈಸಸ್ ಪೂರ್ವ ನಿರ್ಧರಿತ ಬೆಲೆಗಳಲ್ಲಿ ಅಕ್ಕಿ ಗೋಧಿಯನ್ನು ಒಂದು ಆಕ್ಷನ್ ಮುಖಾಂತರ ಈ ಆಕ್ಷನ್ ಮುಖಾಂತರ ಮಾರಾಟ ಮಾಡುತ್ತೆ ಇದಕ್ಕೆ ನಾವು ಏನು ಕರಿತೀವಿ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂತ ನಾವು ಹೇಳ್ತೀವಿ ಎಫ್ ಸಿ ಐ ಹೊಂದಿರುವ ಗೋಧಿ ಮತ್ತು ಅಕ್ಕಿ ಹೆಚ್ಚುವರಿ ದಾಸ್ತಾನುಗಳನ್ನು ವಿಲೇವಾರಿ ಮಾಡುವುದು ಮತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಗೋಧಿಯ ಬೆಲೆಗಳನ್ನು ನಿಯಂತ್ರಿಸುವುದು ಅತ್ಯಂತ ಗೋಧಿ ಮತ್ತು ಅಕ್ಕಿ ಬೆಲೆಗಳನ್ನು ನಿಯಂತ್ರಿಸುವೋಸ್ಕರ ಈ ಸ್ಕೀಮು ಹೆಲ್ಪ್ಫುಲ್ ಆಗಿದೆ ಅಂತ ತಮಗೆ ನಾನು ಈಗಾಗಲೇ ಹೇಳಿದಿನಿ ನೋಡ್ರಿ ಈ ಒಂದು ಆಕ್ಷನ್ ಮಾಡಲು ರಾಷ್ಟ್ರೀಯ ಸರಕು ಮತ್ತು ಉತ್ಪನ್ನ ವಿನಿಮಯಗಳ ಲಿಮಿಟೆಡ್ ಅಂದ್ರೆ ನ್ಯಾಷನಲ್ ಕಮೋಡಿಟಿ ಅಂಡ್ ಡೆರಿವೇಟಿವ್ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತಕ್ಕಂಥ ಏನು ಬರುತ್ತೆ ಹರಾಜು ಪ್ರಕ್ರಿಯೆಯನ್ನು ಮಾಡುತ್ತೆ ನಾನು ಈಗಾಗಲೇ ಏನಿದೆ ಎಫ್ ಸಿ ಎ ಅಂತಕ್ಕಂಥದ್ದು ಏನಿದೆ ಒಂದು ಇದು ಸೆಂಟ್ರಲ್ ಏಜೆನ್ಸಿ ಇದು ಕೇಂದ್ರ ಸ್ವಾಯತ್ತ ಯೋಜನೆಯಾಗಿದೆ ಈ ಕೇಂದ್ರ ಸ್ವಾಯತ್ತ ಯೋಜನೆ ಮಾಡ ಏನು ಮಾಡುತ್ತೆ ಈ ಅಕ್ಷನ್ ಮುಖಾಂತರ ಹೆಚ್ಚುವರಿ ಅಕ್ಕಿ ಗೋಧಿಯನ್ನು ಮಾರಾಟ ಮಾಡುತ್ತೆ ಬಪರ್ ಸ್ಟಾಕ್ ಅಲ್ಲಿರೋದು ಹೇಳಿದರೆ ಈ ಅಕ್ಷನನ್ನು ಕ್ಯಾರಿ ಔಟ್ ಮಾಡೋದು ಯಾವುದಾದ್ರೆ ಈ ಅಕ್ಷ ತೆಗೆದುಕೊಳ್ಳೋದು ಎಫ್ ಸಿ ಅಂಡರ್ ಇರತಕ್ಕಂಥ ಒಂದು ಸಂಸ್ಥೆ ಅಂದ್ರೆ ನ್ಯಾಷನಲ್ ಕಮೋಡಿಟಿ ಡೆರಿವೆಟಿವ್ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತಕ್ಕಂಥದ್ದು ಹರಾಜನ್ನ ಮಾಡುತ್ತೆ ಅರ್ಥೈತ ನಾನು ಇದನ್ನ ಎಷ್ಟು ಡೀಟೇಲ್ ನಿಮಗೆ ನಿಮ್ಗೆ ಯಾಕೆ ಕೇಳ್ತಾ ಇದ್ದೆ ಅಂದ್ರೆ ನಿಮ್ಮ ಒಂದು ಕೆಇ ಎಕ್ಸಾಮಿನೇಷನ್ ಇತ್ತೀಚೆಗೆ ಒಂದು ಆರ ಸರಬರಾಜು ನಿಗಮ ಆಯ್ತಾ ಅದರಲ್ಲಿ ಏನಾಗುತ್ತೆ ಸುಮಾರು ಎಸ್ ಡಿ ಎಫ್ ಡಿ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಆ ದೃಷ್ಟಿಯಿಂದಾಗಿ ಈ ನ್ಯೂಸು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾನು ಏನು ಏನ್ಮಾಡ್ತಂದ್ರೆ ನಿಮಗೆ ಇಷ್ಟು ಡೀಪ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ ಹರಾಜಿನಲ್ಲಿ ಯಾವುದೇ ಖಾಸಗಿ ಕಂಪನಿ ಭಾಗವಹಿಸ್ಬೋದು ಆದರೆ ಇದರಲ್ಲಿ ಯಾವುದೇ ಒಂದು ಸ್ಟೇಟು ಆಕ್ಷನ್ದಲ್ಲಿ ಭಾಗವಹಿಸುವಂತಿಲ್ಲ ಅರ್ಥ ಎಫ್ ಸಿ ಐ ಏನು ಒಂದು ಆಕ್ಷನ್ ಮಾಡುತ್ತೆ ಈ ಆಕ್ಷನ್ನು ಈ ಆಕ್ಷನ್ದಲ್ಲಿ ಸ್ಟೇಟ್ಗಳು ಭಾಗವಹಿಸುವಂತೆಲ್ಲ ಖಾಸಗಿ ಕಂಪನಿಗಳು ಭಾಗವಹಿಸ್ಬೋದು ಇನ್ನೊಂದೇನಂದ್ರೆ ಈ ಹರಾಜಿನಲ್ಲಿ ಭಾಗವಹಿಸಿದ ರಾಜ್ಯಗಳು ರಾಜ್ಯ ಸರ್ಕಾರಗಳು ಸೆಂಟ್ರಲ್ ಪೋಲ್ನಿಂದ ಪಡೆಯೋದಕ್ಕಿಂತ ಹೆಚ್ಚಾಗಿ ಪಡೆಯಬಹುದಾಗಿತ್ತು ಅರ್ಥೈತ ಈ ಒಂದು ಹರಾಜ್ನಲ್ಲಿ ಸ್ಟೇಟ್ಗಳು ಭಾಗವಹಿಸದೆ ಅರ್ಥೈತ ಭಾಗವಹಿಸಲಾರದೆ ಕೆಲವೊಂದು ಹೆಚ್ಚಿಗೆ ಆಹಾರ ಧಾನ್ಯಗಳು ಕೂಡ ಪಡ್ಕೋಬಹುದಾಗಿತ್ತು ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸೆಕ್ಯೂರಿಟಿ ಫುಡ್ ಸೆಕ್ಯೂರಿಟಿ ಮಿಷನ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅದೆ ಆಂಧ್ರದಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದ್ರಿಗೆ ಇಷ್ಟ ರಾಜ್ಯದಲ್ಲಿ ಇಷ್ಟೊಂದು ಜನ ಇದಾರೆ ಅಂತ ಗೊತ್ತಾದ ಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ತಂದಲ್ಲಿರ್ತಕ್ಕಂಥ ಇರ್ತಕ್ಕಂತಹ ಇಂದ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಆಹಾರ ಧಾನ್ಯಗಳನ್ನ ಕಳಿಸುತ್ತೆ ಇದು ಕೆಲವೊಂದು ಸಂದರ್ಭದಲ್ಲಿ ಕಡಿಮೆ ಬಿದ್ದರೂ ಕೂಡ ರಾಜ್ಯಗಳು ರಿಕ್ವೆಸ್ಟ್ ಮಾಡಕಾದಾಗ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇತ್ತು ಪ್ರೊವೈಡ್ ಅನ್ನ ಮಾಡ್ತಾ ಇತ್ತು ಅದರ ಅರ್ಥ ಸೆಂಟ್ರಲ್ ಪೂಲ್ ನಿಂದ ಪಡೆದಕ್ಕಿಂತ ಹೆಚ್ಚಾಗಿ ಪಡಿಬಹುದು ವಿತೌಟ್ ಪಾರ್ಟಿಸಿಪೇಟಿಂಗ್ ಆಕ್ಷನ್ ಆಕ್ಷನ್ ದಲ್ಲಿ ಭಾಗವಹಿಸಿದೆ ರಿಕ್ವೆಸ್ಟ್ ಇಂದ ಪಡೆಯಬಹುದಾಗಿತ್ತು ಬಟ್ ಇತ್ತೀಚೆಗೆ ಏನಂದ್ರೆ ಜೂನ್ ಹದಿಮೂರರಂದು ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊಡೆಸಿದೆ ಏನು ಅಧಿಸೂಚನೆ ಅಂದ್ರೆ ರಾಜ್ಯ ಸರ್ಕಾರಗಳು ಸೆಂಟ್ರಲ್ ಪೂಲ್ಗಿಂತ ಹೆಚ್ಚಾಗಿ ಖರೀದಿಸುವಂತಿಲ್ಲ ರಾಜ್ಯ ಸರ್ಕಾರಗಳು ರಿಕ್ವೆಸ್ಟ್ ಮಾಡಿದ್ರು ಮತ್ತು ಖರೀದಿಸಿ ಮಾಡಬಾರದು ಅದನ್ನ ಮಾಡುವಂತಿಲ್ಲ ಅಂತ ಒಂದು ನೋಟಿಫಿಕೇಶನ್ ಹೊರಡಿಸಿದೆ ಇನ್ನು ಖಾಸಗಿ ಕಂಪನಿಗಳು ತಾವು ಖರೀದಿಸಿದ ಧಾನ್ಯಗಳನ್ನು ರಾಜ್ಯ ಸರ್ಕಾರಗಳಿಗೆ ಮಾರಾಟ ಮಾಡಬಾರ್ದು ಖಾಸಗಿ ಕಂಪನಿಗಳು ಆಕ್ಷನ್ ಭಾಗವಹಿಸ್ಬೋದು ಭಾಗವಹಿಸಬಹುದು ಅವುಗಳನ್ನು ಪ್ರಕ್ರೂರ್ಮೆಂಟ್ ಮಾಡ್ಕೋಬಹುದು ಪ್ರಕ್ರೂರ್ಮೆಂಟ್ ಮಾಡ್ಕೊಂಡದನ್ನ ಮತ್ತೆ ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರಗಳಿಗೆ ಕೊಡಬಾರದು ಅಂತಕ್ಕಂಥದ್ದು ಒಂದು ಅನುಸೂಚನೆಯನ್ನ ಪಡಿಸಿರ್ತಕ್ಕಂಥದ್ದು ಒಟ್ಟಾರಿಯಾಗಿ ನಾವು ಈ ನೀಜಿಂದ ಏನು ತೆಕ್ಕೊಂಡಿವೆ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಸೆಂಟ್ರಲ್ ಏಜೆನ್ಸಿ ಇಲ್ಲಿ ಯಾವ ತರ ಫುಡ್ ಅನ್ನು ಕಲೆಕ್ಟ್ ಮಾಡುತ್ತೆ ಯಾವ ತರ ಒಂದು ರೈತರಿಂದ ಜನರಿಗೆ ತಲುಪಿಸುತ್ತೆ ಇನ್ನು ರಾಜ್ಯ ಸರ್ಕಾರಗಳ ಅತರ ಥರ ಏನಾನೋ ಒಂದು ಕ್ರಮಗಳಿದಾವೆ ಇದನ್ನ ಖರೀದಿ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಯಾಕೆ ನ್ಯೂಸಲ್ಲಿ ಇತ್ತು ಯಾವ ಪ್ರೊಸೀಜರ್ ಏನು ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿಯನ್ನು ತಮಗೆ ನಾನು ನೀಡಿದ್ದೀನಿ ಇನ್ನೊಂದು ಏನು ಬೇಕಿದೆ ಅಂದರೆ ಭಾರತೀಯ ಆಹಾರ ನಿಗಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಆಹಾರ ಭದ್ರತೆಯನ್ನು ನಿರ್ವಹಿಸುವ ಒಂದು ಸರ್ಕಾರಿ ಕಂಪನಿಯಾಗಿದೆ ಇದು ಅಂದರೆ ಕೇಂದ್ರ ಸರ್ಕಾರದ ಕಂಪನಿ ಇದು ಇದನ್ನು ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಆಹಾರ ನಿಗಮ ಕಾಯ್ದೆಯಡಿಯಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸ್ಥಾಪನೆಯಾಗಿದೆ ಇದು ಕೊರತೆ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ಆಹಾರ ಭದ್ರತೆಯನ್ನು ಖಚಿತಪಡಿಸಲು ಅರ್ಥ ನಾನು ಈಗ ಹೇಳಿದೆ ಕೋವಿಡ್ನ ಸಮಯ ಯುದ್ಧದಂತ ಸಮಯ ಆ ಸಂದರ್ಭದಲ್ಲಿ ಖಚಿತಪಡಿಸಲು ಧಾನ್ಯಗಳ ಬಫರನ್ನ ದಾಸ್ತಾನುಗಳನ್ನು ನಿರ್ವಹಿಸಲು ಇದನ್ನ ಸಹಾಯ ಮಾಡುತ್ತೆ ಅಂದ್ರೆ ಆ ಸಂದರ್ಭದಲ್ಲಿ ಧಾನ್ಯಗಳನ್ನು ಪ್ರೊವೈಡ್ ಮಾಡಬೇಕಾಗತ್ತೆ ಆ ಧಾನ್ಯಗಳನ್ನ ನಿರ್ವಹಣೆ ಮಾಡಕ್ಕೆ ಭಾರತೀಯ ಆಹಾರ ನಿಗಮ ಏನ್ ಮಾಡುತ್ತೆ ಸಹಾಯ ಮಾಡುತ್ತೆ ಇದ್ರ ಕೇಂದ್ರ ಕಚೇರಿ ನವದೆಹಲಿ ಇರಿದೆ ಇನ್ಫಾರ್ಮೇಶನ್ ಇಸ್ ಇನ್ ಅ ಫಾರ್ ಅವರ್ ಎಕ್ಸಾಮಿನೇಷನ್ ಎಸ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಒಂಬತ್ತನೇ ಆವೃತ್ತಿ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಭಾರತ ಇಸ್ ದ ರೈಟ್ ಆನ್ಸರ್ ಕುರಿತು ಡಿಸ್ಕಶನ್ ಮಾಡೋಣ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಇರಾನ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ ರೋಚಕ ಜಯ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ಆಂಧ್ರದಲ್ಲಿ ನಿಮಗೆ ಪ್ರಶ್ನೆ ಕೇಳಿದಿನಿ ನೋಡಿ ಇಲ್ಲಿ ಎಷ್ಟು ಬಾರಿಯಲ್ಲಿ ಟೋಟಲ್ ಆಗಿ ನಡೆದಿದ್ದು ಒಂಬತ್ತು ಆವೃತ್ತಿಗಳು ನಡೆದಿವೆ ಒಂಬತ್ತು ಆವೃತ್ತಿಯಲ್ಲಿ ಭಾರತ ಎಂಟು ಬಾರಿ ಗೆದ್ದುಕೊಂಡಿದೆ ಒಂದೇ ಒಂದು ಬಾರಿ ಇರಾನ್ ಗೆದ್ದಿದೆ ಅದು ಯಾವ್ದಂದ್ರೆ ಎರಡು ಸಾವಿರದ ಮೂರರಲ್ಲಿ ಯಾವ ಒಂದು ಇದು ಇದು ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಒಟ್ಟು ಒಂಬತ್ತು ಬಾರಿ ನಡೆದಿದೆ ಒಂಬತ್ತರಲ್ಲಿ ಎಂಟು ಬಾರಿ ಭಾರತ ಗೆದ್ದುಕೊಂಡಿದೆ ಕೇವಲ ಒಂದು ಬಾರಿ ಇರಾನ್ ಗೆದ್ದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೂಡ ಭಾರತ ಏನಾಗಿದೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಭಾರತ ತಂಡವು ದಕ್ಷಿಣ ಕೊರಿಯಾದ ಬುಸಾನ್ ನಲ್ಲಿ ನಡೆದ ಒಂಬತ್ತನೇ ಆವೃತ್ತಿ ಏಷ್ಯನ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಂಡಿದೆ ಫೈನಲ್ ಪಂದ್ಯವು ಇರಾನ್ ಮತ್ತು ಭಾರತ ಮಧ್ಯೆ ನಡೆದಿತ್ತು ಈ ಮೂಲಕ ಭಾರತ ಒಂಬತ್ತು ಆವೃತ್ತಿಗಳಲ್ಲಿ ಎಂಟು ಬಾರಿ ಚಾಂಪಿಯನ್ ಆಗಿದೆ ಅಂತಕ್ಕಂಥದ್ದು ಈಗಾಗಲೇ ತಮಗೆ ನಾನು ಹೇಳಿಕೊಟ್ಟಿರ್ತಕ್ಕಂಥ ಮಾಹಿತಿ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದರೆ ವಿಶ್ವಸಂಸ್ಥೆ ಮಕ್ಕಳ ಮೇಲಿನ ಸಶಸ್ತ್ರ ಸಂಘರ್ಷ ಸಂಬಂಧಿಸಿದ ವಾರ್ಷಿಕ ವರದಿಯಿಂದ ಯಾವ ದೇಶವನ್ನು ಕೈಬಿಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಭಾರತ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಅದರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ನ್ಯೂಸ್ ಪೇಪರ್ ಆರ್ಟಿಕಲ್ ಅಂತ ಮಕ್ಕಳ ಸಂಘರ್ಷ ಹನ್ನೆರಡು ವರ್ಷ ಬಳಿಕ ಭಾರತ ಶ್ಲಾಘಿಸಿದ ವಿಶ್ವಸಂಸ್ಥೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆ ಕೇಳಲಾಗಿದೆ ನೋಡಿ ದೇಶದಲ್ಲಿ ಮಕ್ಕಳ ರಕ್ಷಣಾ ಸಂಬಂಧ ಕೇಂದ್ರ ಸರ್ಕಾರ ಕೈಗೊಂಡ ಕ್ರಮಗಳನ್ನು ಪರಿಗಣಿಸಿ ವಿಶ್ವಸಂಸ್ಥೆ ಮಕ್ಕಳ ಮೇಲಿನ ಸಶಸ್ತ್ರ ಸಂಘರ್ಷಕ್ಕೆ ಸಂಬಂಧಿಸಿದ ವಾರ್ಷಿಕ ವರದಿಯನ್ನು ಭಾರತವನ್ನು ಕೈಬಿಟ್ಟಿದೆ ಅರ್ಥ ಆಯ್ತಾ ವಿಶ್ವಸಂಸ್ಥೆ ಏನು ಮಾಡುತ್ತೆ ಅಂದ್ರೆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಆ ವರದಿ ಎದಕ್ಕ ಸಂಬಂಧಪಟ್ಟ ಮಕ್ಕಳ ಮೇಲಿನ ಒಂದು ಶಸ್ತ್ರಾಸ್ತ್ರಗಳ ಒಂದು ಸಂಘರ್ಷ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರದಿ ಈ ವರದಿಯಲ್ಲಿ ಭಾರತವನ್ನು ಕೈಬಿಟ್ಟಿದೆ ಯಾಕಂದರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಿಂದಾಗಿ ಭಾರತದಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಸಶಸ್ತ್ರ ಗುಂಪುಗಳು ಬಾಲಕರನ್ನು ನೇಮಕ ಮಾಡಿಕೊಳ್ಳುವ ಮತ್ತು ಬಳಸಿಕೊಳ್ಳುವ ಹಾಗೂ ಭದ್ರತೆ ಪಡೆಗಳಿಂದ ಮಕ್ಕಳ ಬಂಧನ ಹತ್ಯೆ ಅಂಗಲವಿಕ್ಕಲಾಗಿಸುವ ಪ್ರಕರಣಗಳು ಭಾರತದಲ್ಲಿ ಇತ್ತೀಚೆಗೆ ವರದಿಯಾಗದ ಹಿನ್ನೆಲೆಯಲ್ಲಿ ಮಕ್ಕಳ ಮತ್ತು ಸಂಘರ್ಷ ಮ ಸಶಸ್ತ್ರ ಸಂಘರ್ಷಕ್ಕೆ ಸಂಬಂಧಿಸಿದ ವರದಿಯಲ್ಲಿ ದೇಶಗಳ ಪಟ್ಟಿಯಿಂದ ಭಾರತವನ್ನು ತೆಗೆದುಹಾಕಲಾಗಿದೆ ಆದರೆ ಏನಾಗ್ತಿತ್ತು ಈ ಒಂದು ಸಶಸ್ತ್ರ ಗುಂಪುಗಳಲ್ಲಿ ಮಕ್ಕಳನ್ನು ಏನು ಬಾಲಕರನ್ನ ಏನು ಮಾಡ್ತಾ ಮಾಡ್ತಾಯಿದ್ರು ನೇಮಕ ಮಾಡ್ಕೊಳ್ತಾ ಇದ್ರು ಅವುಗಳ ಅವ್ರಿಗೆ ಒಂದು ಈ ಒಂದು ಭಯೋತ್ಪಾದಕರಾಗಿ ಮಾಡೋದು ಮಕ್ ಮಕ್ಕಳನ್ನು ಬಂಧನ ಮಾಡೋದು ಅಂದ್ರೆ ಮಕ್ಕಳನ್ನು ಮತ್ತೆ ಈ ಆರ್ಮಿ ಥರ ಟ್ರೈನಿಂಗ್ ಮಾಡೋದು ಅವರಿಗನ್ನ ಏನ್ ಯಾವ ತರ ಯೂಸ್ ಮಾಡ್ಕೊತಿದ್ರಲ್ಲ ಆ ಪ್ರಮಾಣ ಭಾರತದಲ್ಲಿ ಏನಾಗಿದೆ ಕಡಿಮೆಯಾಗಿದೆ ಆದ್ದರಿಂದ ಈ ವರದಿಯಿಂದಾಗಿ ಭಾರತವನ್ನ ಕೈ ಬಿಡಲಾಗಿದೆ ಬರ್ಕನ್ ಪಾಸೋ ಕ್ಯಾಮ್ರೂನ್ ಮತ್ತು ಚಾಡ್ ನೈಜೀರಿಯಾ ಪಾಕಿಸ್ತಾನ್ ಮತ್ತು ಫಿಲಿಪೈನ್ಸ್ ನಂತ ದೇಶದ ಜೊತೆಗೆ ಎರಡ್ ಸಾವಿರದ ಹತ್ತರ ನಂತರ ವರದಿಯಲ್ಲಿ ಭಾರತ ಹೆಸರಿನಲ್ಲಿರುವುದು ಇದೇ ಮೊದಲ ಬಾರಿಗೆ ಆಫ್ಟರ್ ಟೂ ತೌಸಂಡ್ ಟೆನ್ ಟೂ ತೌಸಂಡ್ ಟೆನ್ ಇಂದ ಭಾರತ ಈ ಪಟ್ಟಿಯಲ್ಲಿತ್ತು ಬಟ್ ಭಾರತವನ್ನ ಕೈ ಬಿಡಲಾಗಿದೆ ಭಾರತ ಒಳ್ಳೆಯ ಪ್ರದರ್ಶನವನ್ನ ಇದರಲ್ಲಿ ತೋರಿದೆ ಒಳ್ಳೆ ಒಂದು ಸುಧಾರಣೆಯನ್ನ ಕಂಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಮಕ್ಕಳ ರಕ್ಷಣಾ ಕ್ರಮ ಬಲಪಡಿಸಲು ಸರ್ಕಾರ ಕಳೆದ ನವೆಂಬರ್ನಲ್ಲಿ ವಿಶ್ವಸಂಸ್ಥೆ ಭಾಗವಹಿಸಿಕೆಯೊಂದಿಗೆ ಆಯೋಜಿಸಿದ್ದ ಕಾರ್ಯಗಾರಿ ಕುರಿತು ಗುಟ್ಟರ ಸಮುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟೆಲ್ಲ ಮಾಹಿತಿ ತಮ್ಮ ತಲೆಯಲ್ಲಿ ನೆಕ್ಸ್ಟ್ ನೋಡ ನೋಡಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಕೆಳಗಿನ ಯಾವ ಸಿಹಿ ಕಾರಕವು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎಂದು ತಿಳಿದು ಬಂದಿದೆ ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಆಸ್ಪರ್ಟೇನ್ ಇಸ್ ದ ರೈಟ್ ಆನ್ಸರ್ ಅಂದರೆ ಇದು ಒಂದು ಸ್ವೀಟ್ ಅಂದರೆ ಇದೊಂದು ಸ್ವೀಟ್ ಆಗಿರ್ಬೋದು ಸ್ವೀಟ್ ಇದು ಎಲ್ಲ ಗ್ಲುಕೋಸ್ಗಿಂತಲೂ ಸುಕ್ರೋಸ್ಗಿಂತಲೂ ಅತ್ಯಂತ ಸ್ವೀಟ್ ಆಗಿರ್ತಕ್ಕಂಥ ವಸ್ತು ಈ ಒಂದು ಆಸ್ಪಾರ್ಟೇಮ್ ಅಂತಕ್ಕಂಥ ಒಂದು ವಸ್ತು ಕ್ಯಾನ್ಸರ್ ಗೆ ಕಾರಣವಾಗುತ್ತೆ ಅಂತಕ್ಕಂಥದ್ದು ಇತ್ತೀಚೆಗೆ ಒಂದು ವರದಿಯನ್ನು ಆಗಿರತಕ್ಕಂಥದ್ದು ಸೊ ಆದುದರಿಂದ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದರ ಕುರಿತು ಡಿಸ್ಕಷನ್ ಮಾಡ ನೋಡಿ ಜಗತ್ತಿನಲ್ಲೇ ಬಳಕೆಯಾಗುವ ಅತ್ಯಂತ ಹೆಚ್ಚು ಕೃತಕ ಸಿಹಿ ಕಾರ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಆಸ್ಪಾರ್ಟೇಮ್ ನಿಂದ ಕ್ಯಾನ್ಸರ್ ಉಂಟಾಗುತ್ತದೆ ಎಂದು ತಿಳಿದು ಬಂದರಿಂದ ಅದನ್ನು ನಿಷೇಧಪಡಿಸಲು ವಿಶ್ವಸಂಸ್ಥೆ ಏನು ಮಾಡಿದೆ ಮುಂದಾಗಿದೆ ಅರ್ಥೈತ ಒಂದು ಕೃತಕ ಸಾರಿ ಡಬ್ಲ್ಯೂ ನೋಡಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ನಾನು ವಿಶ್ವಸಂಸ್ಥೆ ಅಂತ ಹೇಳಿದೆ ಜಗತ್ತಿನಲ್ಲಿ ಬಳಕೆಯಾಗುವ ಅತ್ಯಂತ ಹೆಚ್ಚು ಕೃತಕ ಸಿಹಿಕಾರಕಗಳು ಕಾರಗಳು ಕೃತಕ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಹೇಳ್ತೀವಿ ಅದರಲ್ಲಿ ಆಸ್ಪಾರ್ಟೇಮ್ ಅಂತಕ್ಕಂಥದ್ದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತಕ್ಕಂಥದ್ದು ಏನು ಮಾಡಿದೆ ಒಂದು ಮಾಹಿತಿಯನ್ನು ತಿಳಿಸ್ಬಿಟ್ಟು ಅದನ್ನು ನಿಷೇಧ ಮಾಡಲು ಮುಂದಾಗಿದೆ ಡಬ್ಲ್ಯೂ ಒನ ಸಾರಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒನ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಆಸ್ಪಟಿಯಂ ಮಾನವರಲ್ಲಿ ಸಂಭಾವ್ಯ ಕ್ಯಾನ್ಸರ್ ಕಾರಕ ಎಂಬ ಜುಲೈನಲ್ಲಿ ಇದೇ ಮೊದಲ ಬಾರಿಗೆ ಪಟ್ಟಿ ಮಾಡಿದೆ ಅರ್ಥ ಆಯ್ತಾ ಒಂದು ಇಂಟರ್ನ್ಯಾಷನಲ್ ಒಂದು ಕ್ಯಾನ್ಸರ್ ರಿಲೇಟೆಡ್ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏಜೆನ್ಸಿ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಅಂತಕ್ಕಂಥದ್ದು ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಒಂದು ಸುದ್ದಿಯನ್ನು ಕೊಟ್ಟಿದೆ ಏನು ಸುದ್ದಿ ಕೊಟ್ಟಿದೆ ಅಂದ್ರೆ ಈ ಒಂದು ಆಸ್ಪರ್ಟೇಮ್ ಅಂತಕ್ಕಂಥದ್ದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಡಬ್ಲ್ಯೂ ಕೂಡ ಈ ಆಸ್ಪತ್ನ ಬ್ಯಾನ್ ಮಾಡಲು ಏನು ಮಾಡ್ತಾ ಇದೆ ಕ್ರಮವನ್ನು ವಹಿಸ್ತಾ ಇದೆ ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಮತ್ತು ಯಾಕೆ ಗೊತ್ತಿರಬೇಕು ಜೂನ್ ಆರಂಭದಲ್ಲಿ ಬಹಳ ತಜ್ಞರೊಂದಿಗೆ ಸಭೆ ನಡೆಸಿದ ನಂತರ ಐಎ ಆರ್ ಸಿ ತೀರ್ಪನ್ನು ಅಂತಿಮಗೊಳಿಸಿದೆ ಐ ಆರ್ ಸಿಲ್ ನೋಡ್ರಿ ಇಂಟರ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಯಾವುದೇ ಆಹಾರವನ್ನು ವ್ಯಕ್ತಿಯೊಬ್ಬರು ಎಷ್ಟು ಪ್ರಮಾಣದಲ್ಲಿ ಸೇವಿಸುವುದು ಸುರಕ್ಷಿತ ಎಂಬ ಅಂಶವನ್ನ ಐ ಆರ್ ಸಿ ಪರಿಗಣಿಸುದಿಲ್ಲ ಆಹಾರದಲ್ಲಿ ಸೇರಿಸ್ ಸೇರಿಸುವ ವಸ್ತುಗಳಿಗೆ ಸಂಬಂಧಿಸಿದ ಡಬ್ಲ್ಯೂ ಎಚ್ಒ ಇನ್ನೊಂದು ತಜ್ಞರ ಸಮಿತಿ ಇದೇನು ಮಾಡಿದೆ ಇದನ್ನು ಕೂಡ ನಿರ್ಧಾರವನ್ನ ತೆಗೆದುಕೊಂಡಿದೆ ಪ್ರತಿದಿನ ನಿರ್ದಿಷ್ಟ ಪ್ರಮಾಣದಲ್ಲಿ ಆಸ್ಪಟಮ್ ಸೇವಿಸಬಹುದು ಎಂದು ಜೆಇ ಸಿ ಎಫ್ ಎ ಹತ್ತೊಂಬತ್ತು ಎಂಬತ್ತರಲ್ಲಿ ಹೇಳುತ್ತಾ ಬಂದಿದೆ ಅದ ನಿರ್ದಿಷ್ಟ ಪ್ರಮಾಣದಲ್ಲಿ ಎಷ್ಟಿರಬೇಕು ಎಷ್ಟು ಸೇವಿಸಬೇಕು ಅಂತಕ್ಕಂಥದ್ದು ಒಂದು ವರದಿ ಮಾಡಲಾಗಿತ್ತು ವರದಿ ಕುರಿತು ಏನು ಮಾಡಲಾಗಿತ್ತು ಅಂದ್ರೆ ಒಂದು ಸ್ಟಡಿಯನ್ನು ಮಾಡಲಾಗಿತ್ತು ಆ ಸ್ಟಡಿಯಲ್ಲಿ ಏನು ತಿಳಿದು ಬಂದಿದೆ ಅಂದರೆ ಒಟ್ಟಾರೆಯಾಗಿ ಅಂತಕ್ಕಂಥದ್ದು ಯೂಸ್ ಮಾಡಬಾರ್ದು ಇದೇನಾಗುತ್ತೆ ಕ್ಯಾನ್ಸರ್ ಗೆ ಕಾರಣ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು ಇನ್ನು ಆಸ್ಪರ್ ಟೈಮ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಸುಕ್ರೋಜಕ್ಕಿಂತಲೂ ಎರಡು ನೂರು ಪಟ್ಟು ಸಿಹಿಯಾದ ಒಂದು ಕೃತಕ ಸ್ಯಾಕ್ರಾಡ್ ಆಗಿದೆ ಸ್ಯಾಕ್ರಾಡ್ ಅಲ್ಲದ ಸಿಹಿ ಕಾರಕವಾಗಿದೆ ಅರ್ಥ ಆಯ್ತಾ ಸುಕ್ರೋಜ್ಗಿಂತ ಎರಡು ನೂರು ಪಟ್ಟು ಎರಡು ನೂರು ಪಟ್ಟು ಸಿಹಿ ಆಗಿರ್ತಕ್ಕಂಥ ಅಲ್ಲದ ಸಿಹಿ ಗೊತ್ತಿರಬೇಕು ಇದನ್ನು ಸಾಮಾನ್ಯವಾಗಿ ಆಹಾರ ಮತ್ತು ಪಾನಿಗಳಲ್ಲಿ ಸಕ್ಕರೆ ಬದಲಾಗಿ ಇದನ್ನು ಬಳಸಲಾಗ್ತಾ ಇದೆ ಅಂದ್ರೆ ಇದು ಹೆಚ್ಚಿಗೆ ಸ್ವೀಟ್ ಇರುತ್ತಲ್ಲ ಏನಾಗುತ್ತೆ ಅಂದರೆ ಆಹಾರ ಮತ್ತು ಪಾನಿಗಳಲ್ಲಿ ಅಂದರೆ ಹೆಚ್ಚಿಗೆ ಸಕ್ಕರೆ ಬದಲು ಇದನ್ನ ಅಂದ್ರೆ ಅದು ಯೂಸ್ ಮಾಡೋಕ್ಕಿಂತ ಇದೇ ಯೂಸ್ ಮಾಡಬೇಕು ಅಂತ ಜನ ಏನ್ ಮಾಡ್ತಾರೆ ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಯೂಸ್ ಮಾಡೋದ್ರಿಂದ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂಥದ್ದು ಇತ್ತೀಚೆಗೆ ಗೊತ್ತಾಗಿದೆ ಎಲ್ಲರಿಗೆ ಈ ಮಾಹಿತಿ ಗೊತ್ತಿರಬೇಕು ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಏನಿದೆ ಒನ್ ಮೊದಲ ಮೊದಲೇ ಪ್ರಶ್ನೆ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಸ್ ಡಿ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಇಂಟರ್ ನ್ಯಾಷನಲ್ ಪ್ರೆಸ್ ಫ್ರೀಡಮ್ ಅವಾರ್ಡ್ಗೆ ಆಯ್ಕೆ ಆದವರು ಯಾರು ಅಂತ ಕೇಳಿದ್ರೆ ಶಹಿನಾ ಕೆ ಕೆ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ವೈದ್ಯರ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜುಲೈ ಒಂದು ಇನ್ನ ಪಿಫಾ ರ್ಯಾಂಕಿಂಗ್ ನಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೂರು ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಎಷ್ಟು ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರವತ್ತೇಳು ವಿಶ್ವ ಮಾಧ್ಯಮ ದಿನ ಯಾವಾಗ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೂನ್ ಮೂವತ್ತು ಎರಡು ಮುಗಿಸೋಣ ಮತ್ತೆ ಮುಂದಿನ ನೋಡಿದ ಬಿಟ್ಟಿ ಹೋಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್